ದಾರ ಕುತ್ತಿನಿ, ಸುನನ ದಾರ ಕುತ್ತಿನಿ. ಅದರಲ್ಲಿ ಕಾಣಬಹುದು ಅನ್ನ ಹಫ್ಸ ಬಿಲ್ ಮುಗೈರ ತಲ್ಲ ಕಂಬ ಅತಹು ಫಾತಿಮಾ ಬಿಂತ ಕೈಸಿನ್ ಅಲ ಅಹದಿ ರಸೂಲಿಲ್ಲಾಹಿ ಸಲಾಸತ ತುಲಿಕಾತಿನ್ ಫಿ ಕಲಿಮತಿನ್ ವಾಹಿದಾ. ಹದೀಸ್ ಗ್ರಂಥದಲ್ಲಿ ಕಾಣಬಹುದು ಫಾತಿಮಾ ಬಿಂತ ಕೈಸ್ ರವರನ್ನು ಅವರ ಪತಿಯಾದವರು ಒಂದೇ ವಾಕ್ಯದಲ್ಲಿ ಮೂರು ತಲಾಖ್ ಹೇಳಿದರು. ಫಅಬಾನಹಾ ಮಿನ್ಹು ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಮ. ಅವರು ಒಂದೇ ವಾಕ್ಯದಲ್ಲಿ ಮೂರು ತಲಾಖೆ ಹೇಳಿದಾಗ ಅವರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೇರ್ಪಡಿಸಿದ್ರು, ಅವರ ವಿವಾಹನ ಮುರಿದು ಹಾಕಿದ್ರು. ಇದು ಪ್ರವಾದಿಯವರ ಪ್ರವಾದಿಯವರು ಜೀವಿಸಿದಂತ ಕಾಲದಲ್ಲಿ ನಡೆದಂತ ವಿಚಾರ. ಸಹೀಹ್ ಮುಸ್ಲಿಮಿನಲ್ಲಿದೆ, ಇಬ್ನು ಮಾಜದಲ್ಲಿದೆ, ತಿರ್ಮಿದಿಯಲ್ಲಿದೆ, ದಾರ್ಕುತ್ನಿಯಲ್ಲಿದೆ, ಅದೇ ರೀತಿ ನಸಾಯಿಯಲ್ಲಿದೆ, ಹಲವಾರು ಗ್ರಂಥಗಳಲ್ಲಿ. ನಸಾಯಿಯಲ್ಲಿ ಕೂಡ ಇದಕ್ಕೆ ಪ್ರತ್ಯೇಕವಾದ ಅಧ್ಯಾಯವನ್ನು ನೀಡಿದಾಗೆ ನಮಗೆ ಕಾಣಬಹುದು. ಇದು ಕೂಡ ಹದೀಸಿನ ಸಿಹಾವು ಸಿತ್ತಗಳಲ್ಲಿ ಸೇರಿದಂತ ಒಂದು ಹದೀಸ್ ಗ್ರಂಥ ನಸಾಯಿ. ಆರು ಪ್ರಮುಖ ಹದೀಸ್ ಗ್ರಂಥಗಳಲ್ಲಿ ಒಂದು ನಸಾಯಿ. ಅದರಲ್ಲಿ ಕೂಡ ಕಾಣಬಹುದು ಬಾಬು ಸಲಾಸಿಲ್ ಮಜ್ಮೂಅಹ್, ಒಮ್ಮೆಲೆ ಮೂರು ತಲಾಖ್ ಹೇಳುವುದು. ಅದರ ನಂತರ ಅಧ್ಯಾಯ ಬಾಬು ರುಖ್ಸತ್ ಫಿ ಧಾಲಿಕ್, ಅದು ಅನುಮೋದನೀಯ ಧರ್ಮಸಮ್ಮತ ಎಂದು ವಿವರಿಸಿದ ಅಧ್ಯಾಯ. ಬುಖಾರಿಯಲ್ಲಿ ಕಾಣಬಹುದು, ಅದೇ ರೀತಿ ಇಬ್ನು ಮಾಜದಲ್ಲಿ ಕಾಣಬಹುದು, ಹದೀಸಿನ ಸಾಯಿಯಲ್ಲಿ ಕಾಣಬಹುದು, ಇಮಾಮ್ ಬೈಹಕಿರವರ ಸುನನುಲ್ ಕುಬ್ರಾದಲ್ಲಿ ಕಾಣಬಹುದು, ಇಮಾಮ್ ಇಬ್ನ್ ಅಬಿ ಶೈಬರವರ ಮುಸನ್ನಫಿನಲ್ಲಿ ಕಾಣಬಹುದು, ಇಮಾಮ್ ಅಬ್ದುಲ್ ರಜಾಕ್ ರವರ ಮುಸನ್ನಫಿನಲ್ಲಿ ಕಾಣಬಹುದು. ಈ ಜಗತ್ತಿನಲ್ಲಿರುವಂತ ಎಲ್ಲ ಹದೀಸ್ ಗ್ರಂಥಗಳಲ್ಲಿ ಒಮ್ಮೆಲೆ ಮೂರು ತಲಾಖೆ ಹೇಳಿದರೆ ಅದು ನಡೆಯುತ್ತದೆ ಎಂಬ ಪ್ರತ್ಯೇಕ ಅಧ್ಯಾಯವನ್ನೇ ನಮಗೆ ಕಾಣಬಹುದು. ಈ ಹದೀಸ್ ಗ್ರಂಥಗಳಲ್ಲಿ ಇಷ್ಟು ಸ್ಪಷ್ಟವಾಗಿರುವಾಗ ಈ ಇಸ್ಲಾಮಿನ ನಿಯಮವನ್ನು ಉಲ್ಲಂಘಿಸಿಕೊಂಡು ಇದಕ್ಕೆ ತದ್ವಿರುದ್ಧವಾಗಿ ಮೂರು ತಲಾಖೆ ಹೇಳಿದರೆ ಒಂದೇ ನಡೆಯುತ್ತದೆ ಎಂಬ ಒಂದು ವಿಚಿತ್ರವಾದ ವಾದವನ್ನ ಮಂಡಿಸಿಕೊಂಡು ಮೂರು ತಲಾಖೆ ಹೇಳಿದ ಪತಿ ಪತ್ನಿಯರನ್ನ ಒಂದಾಗಿಸಿಕೊಂಡು ವ್ಯಭಿಚಾರಕ್ಕೆ ಅನುಮತಿ ನೀಡುವಂತ ವಿಚಾರ ಅದು ಘೋರವಾದೊಂದು ಅಪರಾಧವಾಗಿದೆ. ಹದೀಸ್ ಗ್ರಂಥಗಳಲ್ಲಿ ಪ್ರತ್ಯೇಕವಾದ ಅಧ್ಯಾಯವನ್ನೇ ಕಾಣಬಹುದು. ಇನ್ನು ನೋಡಿ, ಇದು ಫಾತಿಮಾ ಬಿಂತ್ ಕೈಸ್ ರವರ ಘಟನೆಯಾದರೆ ಬಹುಮಾನ್ಯರಾದ ಸ್ವಹಾಬಿ ವರಿಯರು ಅಬ್ದುಲ್ ರಹಮಾನ್ ಇಬ್ನ್ ಔಫ್ ರಲಿಯಲ್ಲಾಹು ಅನ್ರವರು ಘಟನೆಯನ್ನ ಕಾಣಬಹುದು. ಅನ್ನ ಅಬ್ದುಲ್ ರಹಮಾನ್ ಇಬ್ನ್ ಔಫ್ ತಲ್ಲಕಂಬ ಅತಹು ತುಮಾಲುರ ಬಿಂತಲ್ ಅಸ್ಬೈ ಕಲ್ಬಿಯ. ಅಬ್ದುಲ್ ರಹಮಾನ್ ಇಬ್ನ್ ಔಫ್ ರವರು ತನ್ನ ಪತ್ನಿಯಾದ ತುಮಾಲುರ ಎಂಬರವರನ್ನ ತಲಾಕ್ ಹೇಳಿದರು. ಸಲಾಸತ ತುಲೀಕಾತಿನ್, ಮೂರು ತಲಾಕ್, ಹಂತ ಹಂತವಾಗಿ ಅಲ್ಲ, ಫಿ ಕಲಿಮತಿನ್ ವಾಹಿದ, ಒಂದೇ ವಾಕ್ಯದಲ್ಲಿ. ಫಲಂ ಯಬ್ಲುಗುನ ಅನ್ನ ಅಹದ ಮಿನ್ ಅಸ್ಹಾಬಿಹಿ ಅಬದಾಲಿ, ಯಾರಾದರೂ ಕೂಡ ಈ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಅದನ್ನು ಆಕ್ಷೇಪಿಸಿದ್ದಾಗಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಎಂದು ಇಮಾಮ್ ದಾರ್ ಕುತಿನಿರವರು ತನ್ನ ಹದೀಸ್ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾಗಿ ಕಾಣಬಹುದು. 3966 ನಂಬರ ಹದೀಸ್ನಲ್ಲಿ ನಮ್ಗೆ ಕಾಣಬಹುದು. ಒಂದೇ ವಚನದಲ್ಲಿ, ಒಂದೇ ವಾಕ್ಯದಲ್ಲಿ ಅಬ್ದುಲ್ ರಹಮಾನ್ ಇಬ್ನ್ ಔಫ್ ರಲಿಯಲ್ಲಾಹುನ್ರವರು ತನ್ನ ಪತ್ನಿಯನ್ನ ತಲಾಖಿ ಹೇಳಿದರು. ದಾರ್ ಕುತಿನಿಯಲ್ಲಿ ಕಾಣಬಹುದು, ಮುಸನ್ನಫಿ ಬಿನ್ ಅಬಿ ಶೈಬಾ ಭಾಗ 4:11 ಕಾಣಬಹುದು. ಏನು ನೋಡಿ, ಎರಡು ಐದನೇ ಘಟನೆ ರಿಫಾತುಲ್ ಕುರಲಿ ರಲಿಯಲ್ಲಾಹು, ರಿಫಾತುಲ್ ಕುರಲಿ ಎಂಬ ಸಹಾಬಿ ವರಿಯರು ಸಹೀಹ್ ಬುಖಾರಿಯಲ್ಲಿ ಕಾಣಬಹುದು. ರಿಫಾತುಲ್ ಕುರಲಿ ರಲಿಯಲ್ಲಾಹು ತನ್ನ ಪತ್ನಿಯನ್ನು ಕೂಡ ಮೂರು ತಲಾಖ್ ಒಮ್ಮೆಲೆ ಹೇಳಿದ್ದು. ನಾನು ಈಗಾಗಲೇ ಬುಖಾರಿಯ ಒಂದು ಅಧ್ಯಾಯವನ್ನು ಹೇಳಿದೆ, ಬಾಬು ಮನ್ ಅಜಾಜತ್ ತಲಾಖ್ ಸಲಾ, ಮೂರು ತಲಾಖ್ ಒಮ್ಮೆಲೆ ಹೇಳುದು ಅನುವದನೀಯ ಧರ್ಮಸಮ್ಮತ ಎಂದು ವಿವರಿಸಿದ ಅಧ್ಯಾಯ. ಅದರಲ್ಲಿ ರಿಫಾತುಲ್ ಕುರಲಿ ರಲಿಯಲ್ಲಾಹುರವರ ಘಟನೆ ಕಾಣಬಹುದು. جاءت الى ان امراه رفاعه القرلي جاءت الى رسول الله صلى الله عليه وسلم. رفاعه القرلي ರವರ ಪತ್ನಿ ಪ್ರವಾದಿಯವರ ಬಳಿಗೆ ಬಂದರು. فقالت يا رسول الله, ಆ ಮಹಿಳೆ ಬಂದು ಪ್ರವಾದಿಯವರೊಂದಿಗೆ ಹೇಳುತ್ತಾರೆ, ಓ ಪ್ರವಾದಿಯವರೇ, ان رفاعه طلقني فبت طلاقي, ಓ ಪ್ರವಾದಿಯವರೇ, ನನ್ನ ಗಂಡ ನನ್ನ ಪತಿ ನನ್ನನ್ನು ತಲಾಕ್ ಹೇಳಿದ್ದಾರೆ. ಫಬತ್ತ ತಲಾಕಿ, ಅವರು ಅಲ್ಬತ್ತ ತಲಾಕ್ ಹೇಳಿದ್ದಾರೆ. ಅಲ್ಬತ್ತ ತಲಾಕ್ ಅಥವಾ ಮೂರು ತಲಾಕ್ ಹೇಳಿದ್ದಾರೆ.
وإني نكحت بعده عبد الرحمن بن زبير القرضي أور مور طلاق هيل إذا ننترى أدرى إدتنا سمية كالذا ننترى نانو عبد الرحمن بن زبير رضي الله عنه ورنا مدوية جديني أدرى وإنما معه مثل الهدبة عبد الرحمن بن زبير رضي الله عنه ورو أورو لينجيكا شكتي إلدنتها بوكتي آجد داري ಆದರಿಂದ ಅವರೊಂದಿಗೆ ದಾಂಪತ್ಯ ಜೀವನ ನಡೆಸಲು ಸಾಧ್ಯವಿಲ್ಲ ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಸಂದರ್ಭದಲ್ಲಿ ಪ್ರವಾದಿಯವರು ಹೇಳುತ್ತಾರೆ ಲಅಲ್ಲಕಿ ತುರೀದೀನ ಅಂತರ್ಜೀಲಾ ರಿಫಾ ನೀನು ರಿಫಾತುಲ್ ಕುರಲಿ ಎಂಬ ನಿನ್ನ ಮೊದಲನೆಯ ಪತಿಯನ್ನು ಆವರಿಸಲು ಅವರನ್ನು ಪುನರ್ವಿವಾಹ ಮಾಡಲು ನೀನು ಬಯಸ್ತಾ ಇದ್ದೀಯಾ ಆ ಸಂದರ್ಭ ಅವರು ಹೇಳುತ್ತಾರೆ ಪ್ರವಾದಿಯವರ ನಂತರ ಹೇಳ್ತಾರಲ್ಲ ಅವರನ್ನ ಮರಳಿ ವಿವಾಹವಾಗಲು ಸಾಧ್ಯವಿಲ್ಲ ಹತ್ತ ಯದೂಕ ಉಸೈಲತ ಕೀವತ ಅದೂಕಿ ಉಸೈಲತ ನೀವು ಮದುವೆಯಾಗಿ ಲೈಂಗಿಕ ಸಂಪರ್ಕ ಏರ್ಪಟ್ಟ ನಂತರವೇ ನಿಮಗೆ ಮದುವೆಯಾಗಲು ಸಾಧ್ಯ ಅದಕ್ಕಿಂತ ಮುಂಚೆ ಸಾಧ್ಯವಿಲ್ಲ ಎಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ ಈ ಹದೀಸಿನಲ್ಲಿ ಕೂಡ ರಿಫಾತುಲ್ ಕುರಲಿ ರಲಿಯಲ್ಲಾಹು ಅನ್ಹು ಅವರು ತನ್ನ ಪತ್ನಿಯನ್ನ ಮೂರು ತಲಾಖಿ ಹೇಳಿದ್ದಾಗಿ ಕಾಣಬಹುದು ಫಬತ್ತ ತಲಾಖಿ ಫಬತ್ತ ತಲಾಖಿ ಅಂದ್ರೆ ಅದರ ಅರ್ಥವನ್ನ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅವರು ವಿವರಿಸಿದ್ದಾಗಿ ಕಾಣಬಹುದು ಫಬತ್ತ ತಲಾಖಿ ಐ ತಲ್ಲಕನಿ ಸಲಾಸನ್ ನನ್ನನ್ನು ಮೂರು ತಲಾಖಿ ಹೇಳಿದ್ರು ಮೂರು ತಲಾಖಿ ಹೇಳಿದ್ರು ಇದಾಗಿದೆ ಅದರ ಅರ್ಥ ಎಂದು ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅವರು ಅದೇ ರೀತಿ ಅಮ್ದತುಲ್ ಕಾರಿಯಲ್ಲಿ ಕಾಣಬಹುದು ಕತ ಕತನ್ ಕುಲ್ಲಿಯನ್ ಫಲ್ಲಫ್ಲು ಯಹ್ತಮಿಲು ಅನ್ ಯಕೂನ ಸಲಾಸು ದಫ್ಅತನ್ ವಾಹಿದತನ್ ವಹುವ ಮಹಲ್ಲು ತರ್ಜಮಾ ಇಮಾಮ್ ಬುಖಾರಿ ಈ ಹದೀಸನ್ನ ಕೊಟ್ಟದು ಒಮ್ಮೆಲೆ ಮೂರು ತಲಾಖೆ ಹೇಳಿದರೆ ಅದು ನಡೆಯುತ್ತದೆ ಎಂಬುದು ವಿರಿಸ ಅಧ್ಯಾಯದಲ್ಲಾಗಿದೆ ಆದ್ದರಿಂದಲೇ ರಿಫಾತುಲ್ ಕುರಲಿ ಒಮ್ಮೆಲೆ ಒಂದೇ ವಚನದಲ್ಲಿ ತನ್ನ ಪತ್ನಿಯನ್ನ ಮೂರು ತಲಾಖೆ ಹೇಳಿದ್ದಾರೆ ಎಂದಾಗಿದೆ ಇದರ ಅರ್ಥ ಇಮಾಮ್ ಬದ್ರುದ್ದೀನ್ ಐನಿ ರಹಮತುಲ್ಲಾಹಿ ಅಲೈಹಿ ಅವರು ತನ್ನ ಉಮ್ದತುಲ್ ಕಾರಿ ಭಾಗ ಇಪ್ಪತ್ತು ಪುಟ 534ರಲ್ಲಿ ಹೇಳಿದಾಗೆ ನಮಗೆ ಕಾಣಬಹುದು ಇನ್ನೋಡಿ ಹಲವಾರು ಘಟನೆಗಳಿವೆ ಇಬ್ನ್ ಅಬ್ಬಾಸ್ ರವರಿಂದ ಉಲ್ಲೇಖಿತವಾದಂತಹ ಹಲವಾರು ಘಟನೆಗಳು ಈಗ ಸಮಯವಿಲ್ಲ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರು ಅವರ ಬಳಿಗೆ ಒಂದೆರಡು ಘಟನೆ ಹೇಳಿಕೊಂಡು ಇನ್ಶಾಅಲ್ಲಾ ನಾನು ಪ್ರಶ್ನೆ ಕೇಳಲು ನಿಮಗೆ ಅವಕಾಶವನ್ನು ನೀಡ್ತಾ ಇದ್ದೇನೆ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರ ಬಳಿ ಮುಜಾಹಿದ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ ನಾನು ಒಮ್ಮೆ ಬಹುಮಾನ್ಯರಾದ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರ ಬಳಿ ಕುಳಿತಿದ್ದೆ ಕುಂತು ಇಂದ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುಮ ಫಜಾಅಹು ರಜುಲು ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅವರ ಬಳಿ ಒಬ್ಬ ವ್ಯಕ್ತಿ ಬಂದರು ಫಕಾಲ್ ಅವರು ಹೇಳುತ್ತಾರೆ ಇನ್ನಹು ತಲ್ಲಕ ಇಮ್ರಅತಹು ಸಲಾಸನ್ ಅವರು ತನ್ನ ಪತ್ನಿಯನ್ನ ಮೂರು ತಲಾಖೆ ಹೇಳಿದ್ದಾರೆ ಅದರ ಕುರಿತು ಇಬ್ನ್ ಅಬ್ಬಾಸ್ ರವರೊಂದಿಗೆ ಕೇಳಲಿಕ್ಕೆ ಬಂದರು ಆ ಸಂದರ್ಭದಲ್ಲಿ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ ಕಾಲ್ ಯಂತಲಿಕು ಅಹದುಕುಂ ಫಯರ್ಕಬುಲ್ ಹಮೂಕ ಸುಮ್ಮ ಯಕೂಲು ಇಬ್ನ್ ಅಬ್ಬಾಸ್ ಇಬ್ನ್ ಅಬ್ಬಾಸ್ ಕೆಲವು ಜನರು ಮೂರ್ಖತನದ ಕೆಲಸವನ್ನ ಇಲ್ಲಿ ಮಾಡುತ್ತಾರೆ ಅಂದರೆ ಒಮ್ಮೆಲೆ ಮೂರು ತಲಾಖೆ ಹೇಳಿ ಅದರ ನಂತರ ಏನಾದರೂ ಮಾರ್ಗವಿದೆಯೇ ತನ್ನ ಪತ್ನಿ ತನಗೆ ಸಿಗಲು ಏನಾದರೂ ಮಾರ್ಗವಿದೆಯೇ ಉಪಾಯವಿದೆ ಅಂತ ಎಂದು ನನ್ನ ಬಳಿ ಬಂದು ಇಬ್ನ್ ಅಬ್ಬಾಸ್ ಇಬ್ನ್ ಅಬ್ಬಾಸ್ ರವರೇ ಇಬ್ನ್ ಅಬ್ಬಾಸ್ ರವರೇ ಎಂದು ಹೇಳಿಕೊಂಡು ನನ್ನ ಬಳಿ ಬರ್ತಾ ಇದ್ದಾರೆ ಅಮನ್ ಯತ್ತಕಿಲ್ಲಾಹ ಅಮನ್ ಯತ್ತಕಿಲ್ಲಾಹ ಯಜಅಲ್ಲಹು ಮಖರಜನ್ ವಇನ್ನಕ ಲಂ ತತ್ತಕಿಲ್ಲಾಹ ಫಲಾ ಅಜಿದು ಲಕ ಮಖರಜನ್ ನಿನಗೆ ಯಾವುದೇ ಉಪಾಯವಿಲ್ಲ ಮೂರು ತಲಾಖೆ ಹೇಳಿದ ನಿನ್ನ ಪತ್ನಿಯನ್ನ ಮರಳಿ ತೆಗೆಯಲು ಯಾವುದೇ ಉಪಾಯ ಮಾರ್ಗವಿಲ್ಲ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರು ಫತ್ವಾ ನೀಡುತ್ತಾರೆ ಇವತ್ತು ಕೆಲವರು ಇಬ್ನ್ ಅಬ್ಬಾಸ್ ರವರ ಹೆಸರಿನಲ್ಲಿ ಸುಳ್ಳಾರೋಪಗಳನ್ನ ಹೊರಿಸ್ತಾ ಇದ್ದಾರೆ ಇನ್ಶಾಅಲ್ಲಾ ಯಾರಾದರೂ ಅದರ ಬಗ್ಗೆ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಯಾರಾದರೂ ಇದ್ರೆ ಇನ್ಶಾಅಲ್ಲಾ ಅದರ ವಿವರಣೆ ನಾನು ನೀಡಲಿಕ್ಕಿದ್ದೇನೆ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರ ಹೆಸರಿನಲ್ಲಿ ಸುಳ್ಳಾರೋಪಗಳನ್ನ ಹೊರಿಸುವವರಿದ್ದಾರೆ ಇದೇ ರೀತಿ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರ ಬಳಿ ಮತ್ತೊಂದು ವ್ಯಕ್ತಿ ಒಮ್ಮೆ ಬರ್ತಾರೆ ಅನ್ನಹು ಸುಇಲ ಅನ್ ರಜುಲಿನ್ ತಲ್ಲಕ ಇಮ್ರಅತಹು ಮಿಅತ್ತ ತಲೀಕ ಒಬ್ಬರು ಬಂದು ಇಬ್ನ್ ಅಬ್ಬಾಸ್ ರವರಲ್ಲಿ ಹೇಳುತ್ತಾರೆ ಓ ಇಬ್ನ್ ಅಬ್ಬಾಸ್ ರವರೇ
ನಾನು ನನ್ನ ಪತ್ನಿಯನ್ನ ನೂರು ತಲಾಕ್ ಹೇಳಿದ್ದೇನೆ, ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಲ್ಲ ನೂರು ತಲಾಕ್. ಒಮ್ಮೆಲೆ ಮುಂಗೋಪಿಯಾದಂತ ಒಬ್ಬ ವ್ಯಕ್ತಿ ನೂರು ತಲಾಕ್ ಹೇಳಿದ್ದಾರೆ. ಇಬ್ನ್ ಅಬ್ಬಾಸ್ ರವರ ಬಳಿ ಬಂದು ಕೇಳುತ್ತಾರೆ. ಆ ಸಂದರ್ಭದಲ್ಲಿ ಇಬ್ನ್ ಅಬ್ಬಾಸ್ ರವರು ಹೇಳುತ್ತಾರೆ, ಆಸ್ವೈತ ರಬ್ಬಕ, ನೀನು ನಿನ್ನ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ವಿರುದ್ಧವಾಗಿ ವರ್ತಿಸಿದ ವ್ಯಕ್ತಿಯಾಗಿದ್ದಿ. ಏಕೆಂದ್ರೆ ನೂರು ತಲಾಕ್ ಇಸ್ಲಾಮಿನಲ್ಲಿಲ್ಲ, ಇರುವುದು ಕೇವಲ ಮೂರು. ನೂರು ತಲಾಕ್ ಹೇಳುದು ಅನಿಸ್ಲಾಮಿಕ. ವಬಾನತಿ ಮಿಂಕಂ ರಅತುಕ್, ಆದರೆ ಈ ಮೂರು ನೂರಲ್ಲಿ ಒಳಪಡುವುದರಿಂದ ನಿನ್ನ ಪತ್ನಿ ನಿನ್ನಿಂದ ಶಾಶ್ವತವಾಗಿ ಬೇರ್ಪಟ್ಟಿದ್ದಾಳೆ. ಇನ್ನು ಅವಳನ್ನ ಮರಳಿ ತೆಗೆಯಲು ಯಾವುದೇ ಚಾನ್ಸಸ್, ಯಾವುದೇ ಉಪಾಯ, ಯಾವುದೇ ಮಾರ್ಗ ನಿನಗಿಲ್ಲ. ಇಮಾಮ್ ಬೈಹಕಿರವರು ತನ್ನ ಸುನನ್ ಅಲ್-ಕುಬ್ರ ಭಾಗ 11 ಪುಟ 213 ಕಾಣಬಹುದು. ಅದೇ ರೀತಿ ಮತ್ತೊಂದು ಘಟನೆ ನೋಡಿ, ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರ ಬಳಿ ಬಂದು ಮತ್ತೊಂದು ವ್ಯಕ್ತಿ ಕೇಳುತ್ತಾರೆ. ಫೀ ರಜುಲಿನ್ ತಲ್ಲಕ ಇಮ್ರಅತಹು ಅಲ್ಫನ್, ಒಬ್ಬ ವ್ಯಕ್ತಿ ತನ್ನ ಪತ್ನಿನ ಸಾವಿರ ತಲಾಕ್ ಹೇಳಿದ್ದ. ಕೋಪದಿಂದ ನಿನ್ನನ್ನು ನಾನು ಸಾವಿರ ತಲಾಕ್ ಹೇಳಿದ್ದೇನೆ ಎಂದು ತನ್ನ ಪತ್ನಿಯೊಂದಿಗೆ ಹೇಳಿದಂತ ವ್ಯಕ್ತಿ ಇಬ್ನ್ ಅಬ್ಬಾಸ್ ರವರ ಬಳಿ ಬರುತ್ತಾರೆ. ಆ ಸಂದರ್ಭದಲ್ಲಿ ಇಬ್ನ್ ಅಬ್ಬಾಸ್ ರವರು ಹೇಳುತ್ತಾರೆ, ಅಮ್ಮ ಸಲಾತುನ್ ಫತ್ ಹರಿಮು ಅಲೀಕಂ ರಅತಕ್, ಈ ಸಾವಿರದಲ್ಲಿ ಅದರಲ್ಲಿ ಮೂರು ನಿನ್ನ ಮೂರು ತಲಾಕ್ ನಿನ್ನ ಪತ್ನಿಯನ್ನು ನಿನಗೆ ನಿಷಿದ್ಧಗೊಳಿಸಿದೆ. ವಬಕಿಯತುಹುನ್ನ ಅಲೈಕ ವಿಜ್ರುನ್ ಇತ್ತಖತ್ತ ಆಯಾತಿಲ್ಲಾಹಿ ಹುಜುವಾ, ನೀನು ಅಲ್ಲಾಹನ ಆಯತ್ತುಗಳನ್ನ ನೀನು ತಮಾಷೆ ಮಾಡಿದಂತ ವ್ಯಕ್ತಿಯಾಗಿದ್ದಿ, ಆದ್ದರಿಂದ 997 ತಲಾಕ್ಗಳು ಅದು ನಿನಗಿರುವಂತ ಪಾಪವಾಗಿದೆ. ಆದರೆ ನಿನ್ನ ಪತ್ನಿಯ ಮೂರು ತಲಾಕು ಕೂಡ ಇಲ್ಲಿ ನಡೆದಿದೆ. ಇಬ್ನ್ ಅಬ್ಬಾಸ್ ರವರು ಫತ್ವಾ ನೀಡುತ್ತಾರೆ. ಇಮಾಮ್ ಬೈಹಕಿ ಸುನನ್ ಅಲ್-ಕುಬ್ರದಲ್ಲಿ ಉಲ್ಲೇಖಿಸಿದ್ದನ್ನು ನಮಗೆ ಕಾಣಬಹುದು, ಅದೇ ರೀತಿ ದಾರುಕುತ್ನಿಯಲ್ಲಿ ಕಾಣಬಹುದು, ಅದೇ ರೀತಿ ಮುಸನ್ನಫ್ ಇಬ್ನ್ ಅಬಿ ಶೈಬಾ 18103 ಹದೀಸ್ ಆಗಿ ಇಬ್ನ್ ಅಬಿ ಶೈಬದಲ್ಲಿ ಕಾಣಬಹುದು, ಮುಸನ್ನಫ್ ಅಬ್ದುಲ್ ರಜಾಕ್ನ 11353 ಹದೀಸ್ ಆಗಿ ಕಾಣಬಹುದು. ಈ ರೀತಿ ಇಬ್ನ್ ಅಬ್ಬಾಸ್ ರವರಿಂದ ಹಲವು ಘಟನೆಗಳು ನಮಗೆ ಕಾಣಬಹುದು. ಇನ್ನು ಮತ್ತೊಬ್ಬ ಸಹಾಬಿ ಇಬ್ನ್ ಮಸೂದ್ ರಲಿಯಲ್ಲಾಹು ಅನ್ಹು ಅವರು, ಇಬ್ನು ಅಬ್ದುಲ್ಲಾಹ್ ಇಬ್ನು ಮಸೂದ್ ರಲಿಯಲ್ಲಾಹು ಅನ್ಹು ಅವರು ಅವರ ಬಳಿ ಬಂದು ಒಬ್ಬರು ಹೇಳುತ್ತಾರೆ, ಇನ್ನ ರಜುಲನ್ ತಲ್ಲಕ ಇಮ್ರಅತಹುಲ್ ಬಾರಿಅತ ಮಿಆ, ಒಬ್ಬ ವ್ಯಕ್ತಿ ಇಬ್ನು ಮಸೂದ್ ರವರ ಬಂದಿ ಬಳಿ ಒಂದು ಹೇಳುತ್ತಾರೆ, ಓ ಇಬ್ನು ಮಸೂದ್ ರವರೇ, ಒಬ್ಬ ವ್ಯಕ್ತಿ ನಿನ್ನೆ ತನ್ನ ಪತ್ನಿಯನ್ನ ನೂರು ತಲಾಕ್ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ನು ಮಸೂದ್ ರವರು ಕೇಳುತ್ತಾರೆ, ಕುಲ್ತಹ ಮರ್ರತ ವಾಹಿದ, ನೀನು ಒಮ್ಮೆಲೆ ನೂರು ತಲಾಕಿ ಹೇಳಿದೀಯಾ? ಕಾಲ ಆ ಸಂದರ್ಭದಲ್ಲಿ ಅವರು ಹೇಳುತ್ತಾರೆ, ನಾಮ್, ಅದೇ ನಾನು ನೂರು ತಲಾಕ್ ಒಮ್ಮೆಲೆ ಹೇಳಿದ್ದೇನೆ. ಇಬ್ನ್ ಮಸೂದ್ರು ಕೇಳುತ್ತಾರೆ, ತುರಿದು ಅಂತ ಬೀನ ಮಿಂಕಮ್ರಾತು, ನಿನ್ನ ಪತ್ನಿಯನ್ನು ನಿನ್ನ ಪತ್ನಿನಿಂದ ಬೇರ್ಪಡಲು ನೀನು ಉದ್ದೇಶಿಸ್ತೀಯಾ? ಕಾಲ ನಾಮ್, ಅದೇ. ಕಾಲ ಹುವ ಕಮಾ ಕುಲ್ತ, ನೀನು ಹೇಳಿದಂತೆ ನಿನ್ನ ಪತ್ನಿ ನಿನ್ನೆಯಿಂದ ವಿಚ್ಛೇದಿತಲಾಗಿದ್ದಾಳೆ. ಅವಳು ಮೂರು ತಲಾಖ್ ಇಲ್ಲಿ ನಡೆದಿದೆ. ಇಬ್ನ್ ಮಸೂದ್ ರಲಿಯಲ್ಲಾಹು ಅನ್ಹು ಉತ್ತರಿಸುತ್ತಾರೆ, ಈ ಹದೀಸ್ ಇಮಾಮ್ ಬೈಹಕಿ ಸುನನ್ ಅಲ್-ಕುಬ್ರ 15357 ನಂಬರ್ ಹದೀಸ್ ಆಗಿ, ಅದೇ ರೀತಿ ಮುಸನ್ನಫ್ ಅಬ್ದುಲ್ ರಜಾಕ್ 11342 ಹದೀಸ್ ಆಗಿ ಕಾಣಬಹುದು. ಅದೇ ರೀತಿ ಅಲಿಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಕೂಡ ಇದೇ ರೀತಿ ಫತ್ವ ನೀಡಿದಾಗ ನಮಗೆ ಕಾಣಬಹುದು. ಅಲಿಬಿನ್ ಅಬಿ ತಾಲಿಬ್ ರವರ ಬಳಿ ಬಂದು ಜಾಅ ರಜುಲಿನ್ ಇಲಾ ಅಲಿ ರಲಿಯಲ್ಲಾಹು ಅನ್ಹು, ಅಲಿ ರಲಿಯಲ್ಲಾಹು ಅನ್ಹು ಬಳಿ ಒಬ್ಬ ವ್ಯಕ್ತಿ ಬರುತ್ತಾರೆ. ಅವರು ಬಂದು ಹೇಳುತ್ತಾರೆ, ತಲ್ಲಕ್ಕುಂ ತಲ್ಲಕ್ಕುಂ ರಹತಿ ಅಲ್ಫಾ, ಓ ಅಲಿ ರಲಿಯಲ್ಲಾಹು ಅನ್ಹುರವರೇ, ನಾನು ನನ್ನ ಪತ್ನಿಯನ್ನ ಸಾವಿರ ತಲಾಕ್ ಹೇಳಿದ್ದೇನೆ. ಆ ಸಂದರ್ಭದಲ್ಲಿ ಅಲಿ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ತಲಾತುನ್ ತುಹರ್ರಿಮುಹ ಅಲಿ, ಆ ಮೂರು ತಲಾಕ್ ನಿನ್ನ ಪತ್ನಿಯನ್ನ ನಿನಗೆ ನಿಷಿದ್ಧಗೊಳಿಸಿದ ಅಥವಾ ಅವಳು ನಿನ್ನಿಂದ ಶಾಶ್ವತವಾಗಿ ಬೇರ್ಪಟ್ಟಿದ್ದಾಳೆ. ಇದು ಸುನನ್ ಅಲ್-ಕುಬ್ರ 15356 ನಂಬರ್ ಹದೀಸ್ ಆಗಿ ಕಾಣಬಹುದು. ಮುಸನ್ನಫ್ ಇಬ್ನ್ ಅಬಿ ಶೈಬಾದಲ್ಲಿ 18109 ನಂಬರ್ ಹದೀಸ್ ಆಗಿ ಕಾಣಬಹುದು. ಹೀಗೆ ಹಲವಾರು ಗ್ರಂಥಗಳಲ್ಲಿ ನಮಗೆ ಕಾಣಲು ಸಾಧ್ಯ. ಅದೇ ರೀತಿ ನಾಲ್ಕು ಮಧಹಬಿನ ಈಗಾಗಲೇ ನಾಳೆ ಹೇಳಿದ್ದೇನೆ, ಇದೆಲ್ಲವೂ ಕೂಡ ಹದೀಸ್ಗಳಲ್ಲಿ ಹದೀಸ್ ಗ್ರಂಥಗಳಲ್ಲಿ ಇರುವಂತಹ ವಿಚಾರ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು
ಸಮ್ಮತಿಸಿದಂತ ವಿಚಾರ ಬುಖಾರಿಯಲ್ಲಿದೆ, ಮುಸ್ಲಿಮಿನಲ್ಲಿದೆ, ನಸಾಯಿಯಲ್ಲಿದೆ, ಇಬ್ನು ಮಾಜಾದಲ್ಲಿದೆ, ದಾರುಕುತ್ತಿನಿಯಲ್ಲಿದೆ, ಮುಸನ್ನಫ್ ಇಬ್ನು ಅಬಿ ಶೈಬದಲ್ಲಿದೆ, ಮುಸನ್ನಫ್ ಅಬ್ದುಲ್ ರಜಾಕ್ನಲ್ಲಿದೆ. ಅದೇ ರೀತಿ ಯಾವುದೆಲ್ಲ ಹದೀಸ್ ಗ್ರಂಥಗಳಿವೆಯೋ ಅವುಗಳಲ್ಲಿ ಕೂಡ ಒಮ್ಮೆಲೆ ಮೂರು ತಲಾಖೆ ಹೇಳಿದರೆ ಮೂರು ಕೂಡ ಸಂಭವಿಸುತ್ತೆ ಎಂಬುದಕ್ಕೆ ಸಾವಿರಾರು ಸಾವಿರಾರು ಪ್ರಮಾಣಗಳನ್ನ ಪುರಾವೆಗಳನ್ನ ಕಾಣಲಿಕ್ಕೆ ನಮಗೆ ಸಾಧ್ಯವಿದೆ. ಅದೇ ರೀತಿ ಮಧಹಬಿನ ಗ್ರಂಥಗಳು ಅನಫಿ ಮಧಹಬಿನ ರದ್ದುಲ್ ಮುಖ್ತಾರ್ ಭಾಗ ಮೂರು ಪುಟ 233, ಅದೇ ರೀತಿ ಅಲ್ಬಿನಾಯ ಭಾಗ 5 292, ಅದೇ ರೀತಿ ಇನ್ನಿತರ ಫತುಹುಲ್ ಕದೀರ್ ಭಾಗ 7 456 ಪುಟದಲ್ಲಿ ಕಾಣಬಹುದು. ಮಾಲಿಕಿ ಮಧಹಬ್ನ ಗ್ರಂಥಗಳು ನೋಡಿ, ಬಿದಾಯತುಲ್ ಮುಜ್ತಹಿದ್ ಭಾಗ 3 ಪುಟ 84, ಅದೇ ರೀತಿ ಇನ್ನೊಂದು ಗ್ರಂಥ ಅಲ್ ಕವಾನಿನುಲ್ ಫಿಕ್ಹಿಯ್ಯ ಆ ಗ್ರಂಥದಲ್ಲಿ ನಮಗೆ ಕಾಣಬಹುದು ಭಾಗ 1 151 ಪುಟ, ಅದೇ ರೀತಿ ಅಲ್ ಕಾಫಿ ಫಿ ಫಿಕ್ಹಿ ಅಹ್ಲಿ ಮದೀನಾ ಭಾಗ 2 573, ಅದೇ ರೀತಿ ಶಾಫಿ ಮಧಹಬ್ನ ಎಲ್ಲಾ ಗ್ರಂಥಗಳಲ್ಲಿ ಕಾಣಬಹುದು, ಹಂಬಲಿ ಮಧಹಬ್ನ ಗ್ರಂಥಗಳಲ್ಲಿ ಕೂಡ ಕಾಣಬಹುದು. ಆದ್ದರಿಂದಲೇ ಇಂಥ ಮೂರು ತಲಾಕ್ ಹೇಳಿದರೆ ಅದು ಕೇವಲ ಒಂದೇ ಒಂದು ತಲಾಕ್ ಆಗಿ ಪರಿಗಣಿಸಲಾಗುತ್ತದೆ ಎಂಬ ವಾದಕ್ಕೆ ಯಾವುದೇ ತಳಹದಿ ಇಲ್ಲ, ಅದಕ್ಕೆ ಯಾವುದೇ ಒಂದು ಪುರಾವೆ ಪ್ರಮಾಣಗಳಿಲ್ಲ. ಪವಿತ್ರ ಇಸ್ಲಾಮಿನ ಈ ಜಿಮ್ಮಾ ಒಮ್ಮತ ಅಭಿಪ್ರಾಯಕ್ಕೆ ವಿರುದ್ಧವಾದಂತ ಅಭಿಪ್ರಾಯ, ಅದಕ್ಕೆ ಖರ್ಕುಲ್ ಇಜ್ಮಾ ಎನ್ನಲಾಗುತ್ತದೆ. ಹರ್ಕುಲ್ ಇಜ್ಮಾ ಎಂದರೆ ಇಜ್ಮಾ ಅನ್ನ ಉಲ್ಲಂಘಿಸುವುದು, ಇಜ್ಮಾ ಉಲ್ಲಂಘಿಸುವುದು ಪವಿತ್ರ ಇಸ್ಲಾಮಿನ ನಿಯಮ ಪ್ರಕಾರ ನಿಷಿದ್ಧ ಹರಾಮಾಗಿದೆ. ಆದ್ದರಿಂದ ಯಾರಾದರೂ ಇಂಥ ನೂತನ ವಾದವನ್ನ ಅಪ್ಪಿಕೊಂಡು ಮೂರು ತಲಾಖ್ ಹೇಳಿದ ನಂತರ ಅದು ಒಂದೇ ತಲಾಖ್ ಆಗುತ್ತದೆ ಎಂದು ಹೇಳಿಕೊಂಡು ಅದೇ ಪತ್ನಿಯನ್ನ ಇಟ್ಟುಕೊಂಡ್ರೆ ನಿಜವಾಗಿ ಅಲ್ಲಿ ನಡೆಯುವುದು ನಂತರ ನಡೆಯುವುದು ವ್ಯಭಿಚಾರ, ಅದು ಜಿನಾ ಆಗಿದೆ. ಆದ್ದರಿಂದ ಮುಸ್ಲಿಂ ಸಮುದಾಯ ಈ ವಿಚಾರದಲ್ಲಿ ಗಮನ ಹರಿಸಬೇಕು. ಎಷ್ಟೋ ಮಂದಿ ಇದ್ದಾರೆ ಮೂರು ತಲಾಖ್ ಹೇಳಿದ ಬಳಿಕ ಪುನಃ ಅದೇ ಪತ್ನಿಯನ್ನ ಇಟ್ಟುಕೊಂಡಂತ ಜನರು. ಅದೇ ಸಂದರ್ಭದಲ್ಲಿ ಇನ್ನು ಮೂರು ತಲಾಖ್ ಹೇಳಿದರೆ ಆ ಪತ್ನಿಯನ್ನ ಪುನರ್ವಿವಾಹವಾಗಲು ಒಮ್ಮೆಯೂ ಕೂಡ ಸಾಧ್ಯವಿಲ್ಲ. ಇನ್ನು ವಿವಾಹವಾಗಬೇಕಾದರೆ ಬೇರೊಬ್ಬ ವ್ಯಕ್ತಿ ಹತ್ತಾ ತಂಕಿಹ ಸೌಜನ್ ಗೈರ ಬೇರೊಬ್ಬ ವ್ಯಕ್ತಿ ಮದುವೆಯಾಗಬೇಕು. ಕೆಲವರು ಇದನ್ನ ಒಂದು ತಪ್ಪು ಕಲ್ಪನೆಯಾಗಿ ಭಾವಿಸಿದ್ದಾರೆ. ಅಂದ್ರೆ ಹತ್ತಾ ತಂಕಿಹ ಸೌಜನ್ ಗೈರ ಬೇರೊಬ್ಬ ಪತ್ನಿ ಪತಿಯನ್ನ ವಿವಾಹವಾಗಬೇಕು ಎಂದು ಹೇಳಿದ್ರ ಅರ್ಥ ಒಬ್ಬ ಇದ್ದತನ ಗಂಡವನ್ನ ಮಧ್ಯದಲ್ಲಿ ಇಡಬೇಕು ಎಂದಲ್ಲ. ಇದೀಗ ಅದೊಂದು ಚರ್ಚಾ ವಿಷಯ. ಒಬ್ಬ ಮೂರು ತಲಾಖೆ ಹೇಳಿದ ನಂತರ ಮತ್ತೊಬ್ಬ ವಿವಾಹ ಒಂದು ರಾತ್ರಿಗೆ ವಿವಾಹವಾಗಿ ಅದರ ನಂತರ ಅವನು ತಲಾಖ್ ಹೇಳಿ ಅದರ ಇದ್ದತ್ತು ಮುಗಿದ ನಂತರ ಮೊದಲನೇ ಪತಿ ಮದುವೆಯಾಗುವುದು. ಇಂತಹ ಇದ್ದತ್ತಿನ ವಿವಾಹ ಅದು ಪವಿತ್ರ ಇಸ್ಲಾಮಿನಲ್ಲಿಲ್ಲ. ತಹಲೀಲಿನ ವಿವಾಹ ಶಾಫಿ ಮದುವೆ ಪ್ರಕಾರ ವಿವಾಹದ ಅಕ್ದಿನಲ್ಲಿ ತಹಲೀಲ್ ಎಂಬ ನಿಬಂಧನೆ ಇಟ್ಟುಕೊಂಡು ವಿವಾಹ ಮಾಡಿಕೊಟ್ರೆ ಆ ವಿವಾಹವೇ ಸಿಂಧುವಲ್ಲ. ಲಾನಲ್ಲಾಹುಲ್ ಮುಹಲ್ಲಿಲ ವಲ್ ಮುಹಲ್ಲಲ ಲಹು ಇದ್ದತನ ಪತಿಯಾಗಿ ಹೋಗುವವನು ಇದ್ದತನ ಗಂಡನಾಗಿ ಹೋಗುವವನು ಅವನನ್ನು ಅಲ್ಲಾಹನು ಶಪಿಸಿದ್ದಾನೆ. ವಲ್ ಮುಹಲ್ಲಲ ಲಹು ಯಾರಿಗೆ ಬೇಕಾಗಿ ಇದ್ದತನ ಗಂಡನಾಗಿ ಅವನು ಹೋಗಿದ್ದಾನೋ ಅವನೂ ಕೂಡ ಶಪಿಸಲ್ಪಟ್ಟವನು. ಆದ್ದರಿಂದ ಇದ್ದತನ ವಿವಾಹ ಇಸ್ಲಾಮಿ ವಿವಾಹವಲ್ಲ. ಕೆಲವರು ಅದಕ್ಕೆ ಬೇಕಾಗಿ ಒಂದು ರಾತ್ರಿಗೆ ಬೇಕಾಗಿ ಹೋಗುವವರು ಇದ್ದಾರೆ. ಕೆಲವರು ಇದನ್ನ ಒಂದು ಇಸ್ಲಾಮಿನಲ್ಲಿ ಒಂದು ಶೋಷಣೆಯಾಗಿ ಒಂದು ರಾತ್ರಿಯ ಮಟ್ಟಿಗೆ ಇವರನ್ನ ಮದುವೆ ಆಗಿ ಕೊಡುವುದು ಪವಿತ್ರ ಇಸ್ಲಾಂ ನಿಷೇಧಿಸಿದಂತ ಕಾರ್ಯ. ಮತ್ತೆ ಇಬ್ನ ಕಥೀರ್ನಲ್ಲಿ ಕಾಣಬಹುದು ಇಬ್
ಇಬ್ನು ಕಥೀರ್ನಲ್ಲಿ ಕಾಣಬಹುದು. ಇನ್ನೊಬ್ಬ ಗಂಡ ಮದುವೆಯಾಗಬೇಕು ಎಂಬುದರ ಅರ್ಥ ವಲ್ ಮಕ್ಸೂದು ಮಿನ ಝೌಜಿ ಥಾನಿ ಅನ್ ಯಕೂನ ರಾಗಿಬಂ ಫಿಲ್ ಮರ್ಆ ಕಾಸಿದಲ್ಲಿ ದವಾಮಿ ಶ್ರುತಿಹ ಕಮಾ ಹುವಲ್ ಮಶ್ರೂ ಮಿನ ತಜ್ವೀಜಿ. ಎರಡನೇ ವಿವಾಹದ ಉದ್ದೇಶ ತಹಲೀಲ್ ಇದ್ದತ್ತಿನ ಮದುವೆಯಲ್ಲ, ಹೊರತು ಸಹಜವಾದ ಮದುವೆ. ಸಹಜವಾದ ಮದುವೆ ಅಂದರೆ ಎರಡನೇ ಗಂಡ ಇವರೊಂದಿಗೆ ಮದುವೆಯಾಗಿ ದಾಂಪತ್ಯ ಜೀವನವನ್ನ ನಡೆಸುವಂತ ಉದ್ದೇಶದಲ್ಲಿ, ಪತಿ ಪತ್ನಿಯಾಗಿ ಬಾಳಬೇಕಾದಂತ ಉದ್ದೇಶದಲ್ಲಿ ನಡೆಸಬೇಕಾದಂತ ಮದುವೆಯಾಗಿದೆ ಪವಿತ್ರ ಇಸ್ಲಾಂ ಉದ್ದೇಶಿಸಿದ್ದು. ಅಲ್ಲದೆ ಕೇವಲ ಒಂದು ರಾತ್ರಿಗೆ ಬೇಕಾಗಿ ಅಲ್ಲ. ಲಾನಲ್ಲಾಹುಲ್ ಮುಹಲ್ಲಿಲ ವಲ್ ಮುಹಲ್ಲಲಹು. ಇದ್ದತ್ತನ ಗಂಡನಾಗಿ ಹೋಗುವವನು ಯಾರಿಗೆ ಬೇಕಾಗಿ 10,000 ರೂಪಾಯಿ ಪಡೆದುಕೊಂಡು ಹೋಗುತ್ತಾನೋ ಅವನನ್ನು ಕೂಡ ಅಲ್ಲಾಹನು ಶಪಿಸಿದ್ದಾನೆ. ಅಂತಹ ಇದ್ದತ್ತನ ವಿವಾಹವನ್ನು ಪವಿತ್ರ ಇಸ್ಲಾಂ ಕಲಿಸಿಕೊಟ್ಟಿಲ್ಲ. ಆದ್ರಿಂದಲೇ ನಾನು ಹೇಳಿದ್ದೇನೆ, ಒಬ್ಬ ವ್ಯಕ್ತಿ 3 ತಲಾಖೆ ಹೇಳಿದರೆ ಅವಳನ್ನ ಪುನರ್ ವಿವಾಹ ಮಾಡುವಂತ ಚಾನ್ಸ್ ಇಲ್ಲ. ಏಕೆಂದ್ರೆ ಮತ್ತೊಬ್ಬ ವ್ಯಕ್ತಿ ಸಹಜವಾದ ದಾಂಪತ್ಯ ಜೀವನವನ್ನ ಬಯಸಿಕೊಂಡು ವಿವಾಹವಾದರೆ ಮೊದಲನೇ ಗಂಡನಿಗೆ ಇವಳು ಸಿಗುವಂತ ಒಂದು ಪ್ರಮೇಯವೇ ಇಲ್ಲ. ಆದ್ದರಿಂದಲೇ ಆ ಒಂದು ವಿಚಾರದಲ್ಲಿ ಇನ್ನು ಯಾರಾದರೂ ನಿಯಮವನ್ನ ಕಾನೂನನ್ನ ದುರುಪಯೋಗಪಡಿಸಿಕೊಂಡ್ರೆ ಧರ್ಮದಕ್ಕೆ ಜವಾಬ್ದಾರಿ ಆಗುವುದಿಲ್ಲ. ಭಾರತ ರಾಷ್ಟ್ರದ ಕಾನೂನುಗಳನ್ನು ದುರುಪಯೋಗಪಡಿಸುವ ಎಷ್ಟು ಜನರಿದ್ದಾರೆ ಈ ಭಾರತ ರಾಷ್ಟ್ರದಲ್ಲಿ. ಆದರೆ ಈ ಕಾರಣದಿಂದ ಭಾರತದ ಸಂವಿಧಾನ ಅದಕ್ಕೆ ಯಾವುದೇ ಒಂದು ಕೆಟ್ಟ ಹೆಸರು ಬರಲಿಕ್ಕೆ ಸಾಧ್ಯವಿಲ್ಲ. ಭಾರತದ ಸಂವಿಧಾನ ಅತ್ಯುತ್ತಮವಾದ ಸಂವಿಧಾನ. ಈ ಸಂವಿಧಾನವು ನಮಗೆ ಮಾಡಿ ನಮಗೆ ನೀಡಿದಂತ ಅವಕಾಶಗಳನ್ನ ದುರುಪಯೋಗಪಡಿಸಿಕೊಂತ ಸಾಮಾನ್ಯ ಜನರಿದ್ದಾರೆ, ರಾಜಕೀಯ ನೇತಾರರಿದ್ದಾರೆ, ಹಲವು ಜನರಿದ್ದಾರೆ. ನಿಯಮಗಳನ್ನ ದುರುಪಯೋಗಪಡಿಸುವುದು ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಇರುವಂತ ವಿಚಾರ. ಆದ್ದರಿಂದಲೇ ಧರ್ಮದಲ್ಲಿಯೂ ಕೂಡ ಈ ಧರ್ಮದ ನಿಯಮವನ್ನ ದುರುಪಯೋಗಪಡಿಸಿಕೊಂಡು ಯಾರಾದರೂ ಇಂತಹ ವಿವಾಹವಾಗುವುದಾದರೆ ಅದಕ್ಕೆ ಧರ್ಮ ಒಮ್ಮೆಯೂ ಕೂಡ ಜವಾಬ್ದಾರಿ ಆಗುವುದಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಕೆಲವು ವಿಚಾರವಾದಿಗಳು ಮಾಧ್ಯಮದವರು ಕೇಳುವಂತ ಪ್ರಶ್ನೆ, ಮುಲ್ಲಾಗಳು ಧರ್ಮಗುರುಗಳು ನೀವು ಏನು ಅದನ್ನು ನಿಷಿದ್ಧ ಮಾಡುವುದಿಲ್ಲ, ನೀವೇಗೆ ಆ ಒಂದು ರೂಲ್ಸ್ ಅನ್ನ ಕಾನೂನನ್ನ ತರುವುದಿಲ್ಲ ಅಂತ. ಅದಕ್ಕೆ ನಾನು ನನ್ನ ಭಾಷಣದ ಮೊದಲನೇ ಭಾಗದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಧರ್ಮ ನಮ್ಮದಲ್ಲ, ಧರ್ಮ ಸೃಷ್ಟಿಕರ್ತನಾದ ಅಲ್ಲಾಹನದ್ದು. ಇದರ ನಿಯಮ ನಮ್ಮದ್ದಲ್ಲ, ಇದರ ನಿಯಮ ಸೃಷ್ಟಿಕರ್ತನಾದ ಅಲ್ಲಾಹನದ್ದು. ಆದ್ದರಿಂದಲೇ ಈ ಧರ್ಮದ ನಿಯಮದಲ್ಲಿ ಈ ಹಸ್ತಕ್ಷೇಪ ಮಾಡಲು ಬದಲಾವಣೆ ಮಾಡಲು ಲಾ ತಬದೀಲಿ ಕೆಲಿಮಾತಿಲ್ಲ. ಅಲ್ಲಾಹನ ಸಂವಿಧಾನಕ್ಕೆ ತಿದ್ದುಪಡಿ ಇಲ್ಲ. ಅದು ಅಂತ ದಿನದವರೆಗೆ ಇರುವಂತ ಒಂದು ಸಂವಿಧಾನವಾಗಿದೆ. ಯಾವುದೇ ಧರ್ಮ ಗುರುಗಳಿಗಾಗಲಿ, ಪ್ರವಾದಿಗಳಿಗಾಗಲಿ, ಸಂತರಿಗಾಗಲಿ ಯಾರಿಗೂ ಕೂಡ ಅದಕ್ಕೆ ಅವಕಾಶವಿಲ್ಲ. ಆದ್ದರಿಂದಲೇ ಕೆಲವೊಂದು ಮಹಿಳೆಯರು ಫೋನ್ ಮಾಡಿಕೊಂಡು ಮೀಡಿಯಾದವರೊಂದಿಗೆ ಮಾತನಾಡುವಾಗ ಮುಲ್ಲಾಗಳು ಹಾಗೆ ಮಾಡುತ್ತಾರೆ, ಧರ್ಮ ಗುರುಗಳು ಹೀಗೆ ಮಾಡುತ್ತಾರೆ ಎಂಬ ಒಂದು ಆರೋಪವನ್ನ ಮಾಡುವಂತ ಒಂದು ವಿಚಾರ, ಒಂದು ಸನ್ನಿವೇಶವನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ನಿಜವಾಗಿ ಅವರಿಗೆ ಧರ್ಮದ ಕುರಿತು ಯಾವುದೇ ಒಂದು ಮಾಹಿತಿ ಇಲ್ಲ. ನಾನೊಂದು ವಿಚಾರ ಹೇಳುತ್ತೇನೆ, ಈ ನಿಯಮಗಳೆಲ್ಲವೂ ಕೂಡ ದಾಲಿಕ ಪವಿತ್ರ ಕುರ್ಆನಲ್ಲಿ ಹೇಳ್ತಾ ಅಲ್ಲಾಹನು ಹೇಳುತ್ತಾನೆ, ಈ ನಿಯಮಗಳೆಲ್ಲವೂ ಯಾರಿಗೆ? ಲಿಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್, ಅಥವಾ ಪವಿತ್ರ ಇಸ್ಲಾಮಿನಲ್ಲಿ ನಂಬಿಕೆ ಇಡುವವನಿಗೆ, ಮುಸ್ಲಿಮಾನನಾಗಿ ಧರ್ಮದ ಚೌಕಟ್ಟಿನೊಳಗೆ ಜೀವಿಸಲು ಬಯಸುವವನಿಗೆ ಈ ನಿಯಮ. ಅದೇ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಇಸ್ಲಾಮಿನ ನಿಯಮವನ್ನು ಅಂಗೀಕರಿಸಲು ಆತನ ತಯಾರಿಲ್ಲ, ಆತನು ಸ್ವಂತ ನಿಯಮವನ್ನ ತನಗೆ ಇಷ್ಟ ಬೇಕಾದಂತ ತನಗೆ ಇಷ್ಟ ಇರುವಂತ ರೀತಿಯಲ್ಲಿ ಬಾಳಲಿಕ್ಕೆ ಉದ್ದೇಶಿಸುವುದಾದರೆ ಅದು ಅವನ ಸ್ವಾತಂತ್ರ್ಯ. ಆತನನ್ನು ಕಟ್ಟಿ ಹಾಕಲು ಯಾರೂ ಕೂಡ ಇಲ್ಲಿ ಹೋಗುವುದಿಲ್ಲ. ನಮಗೆ ಹೇಳಲಿಕ್ಕಿರುವ ವಿಚಾರ, ಧರ್ಮದ ರೂಲ್ಸ್ಗಳು, ಧರ್ಮದ ಕಾನೂನುಗಳಿದು. ಮುಸಲ್ಮಾನನಾಗಿ ಬಾಳಲು ಉದ್ದೇಶಿಸುವನು ಈ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಇನ್ನು ಫಾಲೋ ಮಾಡಲು ಯಾರಾದರೂ ಕೂಡ ತಯಾರಿಲ್ಲದಿದ್ದರೆ, ಯಾರಿಗೂ ಕೂಡ ಬಲವಂತವಾಗಿ ಬಲಾತ್ಕಾರದಿಂದ ಧರ್ಮದ ನಿಯಮಗಳನ್ನ ಹೇರಲು ಇಲ್ಲಿ ಯಾರೂ ಕೂಡ ಮುಂದೆ ಬರುವುದಿಲ್ಲ, ಅದಕ್ಕೆ ಅವಕಾಶವೂ ಕೂಡ ಇಲ್ಲ. ಧರ್ಮವನ್ನ ಅವಲಂಬಿಸಿಕೊಂಡು ಜೀವಿಸಬಹುದು, ಧರ್ಮವನ್ನ ಬಿಟ್ಟುಕೊಂಡು ನಾಸ್ತಿಕನಾಗಿ ಇಲ್ಲಿ ಜೀವಿಸಬಹುದು.
ಇನ್ನಿತರ ಧರ್ಮಕ್ಕೆ ಸೇರುವುದಾದರೆ ಅದಕ್ಕೂ ಕೂಡ ಅವಕಾಶವಿದೆ. ಈ ಭಾರತ ರಾಷ್ಟ್ರದಲ್ಲಿ ಪ್ರತಿಯೊಬ್ಬನಿಗೂ ಅವನವನ ನಂಬಿಕೆಯ ಪ್ರಕಾರ ಇಲ್ಲಿ ಬಾಲ್ಯಕ್ಕೆ ಪೂರ್ಣವಾದ ಸ್ವಾತಂತ್ರ್ಯವಿದೆ. ಆದ್ದರಿಂದಲೇ ಮುಸಲ್ಮಾನನಾಗಿ ಬಾಲ್ಯಕ್ಕೆ ಯಾರು ಉದ್ದೇಶಿಸುತ್ತಾನೋ, ಇಸ್ಲಾಮ್ ಧರ್ಮದ ಚೌಕಟ್ಟಿನೊಳಗೆ ಬಾಲ್ಯಕ್ಕೆ ಯಾರು ಉದ್ದೇಶಿಸುತ್ತಾನೋ ಅವನು ಇಸ್ಲಾಮಿನ ನಿಯಮಗಳನ್ನ ಪೂರ್ಣವಾಗಿ ಉದುಹುಲು ಫಿಸಿಲ್ ಮಿಕಾಫ ಪವಿತ್ರ ಇಸ್ಲಾಮಿನ ಆ ಸಂವಿಧಾನದೊಳಗೆ ಪೂರ್ಣವಾಗಿ ನೀವು ಅದನ್ನ ಒಪ್ಪಿಕೊಳ್ಬೇಕು, ಆ ನಿಯಮವನ್ನ ಒಪ್ಪಿಕೊಳ್ಬೇಕು, ಇಸ್ಲಾಮಿನ ಎಲ್ಲಾ ಕಾನೂನುಗಳನ್ನ ಪಾಲನೆ ಮಾಡಬೇಕು. ಇದು ಅಲ್ಲಾಹ್ ನಮ್ಮಲ್ಲಿ ಹೇಳಿದಂತ ವಿಚಾರ. ಇನ್ನು ಒಪ್ಪುವುದಿಲ್ಲವಾದರೆ ನಾನು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ, ನಿನ್ನ ಇಷ್ಟ, ನಿನ್ನ ಸ್ವಾತಂತ್ರ್ಯ. ಯಾರಲ್ಲೂ ಕೂಡ ಬಲಾತ್ಕಾರದಿಂದ ಬಲವಂತದಿಂದ ನಿನ್ನ ಮೇಲೆ ಇಸ್ಲಾಮಿನ ರೂಸುಗಳನ್ನ ಹೇರಲು ಯಾರು ಕೂಡ ತಯಾರಿಲ್ಲ. ಅದೇ ಸಂದರ್ಭದಲ್ಲಿ ಮುಲ್ಲಾಗಳನ್ನು ಆಕ್ಷೇಪಿಸಿ ಧರ್ಮಗುರುಗಳನ್ನ ಆಕ್ಷೇಪಿಸಿಕೊಂಡು ನೀವು ಹಾಗೆ ಅಂತ ಒಂದು ರೂಸುಗಳನ್ನು ಏಕೆ ಇಟ್ಟದ್ದು, ಆ ಕಾನೂನನ್ನು ಏಕೆ ಇಟ್ಟದ್ದು ಅಂತ ನಮ್ಮಲ್ಲಿ ಕೇಳಿ ಫಲವಿಲ್ಲ. ಲಾ ಯುಸ್ಅಲು ಅಮ್ಮಾ ಯಫ್ಅಲು ವಹುಂ ಯುಸ್ಅಲೂನ್. ಅಲ್ಲಾಹನು ಸೂರತುಲ್ ಅಹ್ಜಾಬ್ನಲ್ಲಿ ಹೇಳುತ್ತಾನೆ, ಲಾ ಯುಸ್ಅಲು ಅಮ್ಮಾ ಯಫ್ಅಲು. ಅಲ್ಲಾಹನನ್ನು ಪ್ರಶ್ನಿಸಲು ಇಲ್ಲಿ ಯಾರಿಗೂ ಕೂಡ ಅವಕಾಶವಿಲ್ಲ. ಅಲ್ಲಾಹನ ರೂಲ್ಸ್ಗಳನ್ನ ಕಾನೂನುಗಳನ್ನ ಪ್ರಶ್ನೆ ಮಾಡಲು ಮಾಧ್ಯಮದವರಿಗೋ, ಮಾಧ್ಯಮ ಅಲ್ಲದವರಿಗೋ, ರಾಜಕೀಯದವರಿಗೋ ಯಾರಿಗೂ ಕೂಡ ಅವಕಾಶವಿಲ್ಲ. ಲಾ ಯುಸ್ಅಲು ಅಮ್ಮಾ ಯಫ್ಅಲು ವಹುಂ ಯುಸ್ಅಲೂನ್. ಅದೇ ಸಂದರ್ಭದಲ್ಲಿ ಪ್ರತಿಯೊಬ್ಬನನ್ನು ಕೂಡ ನಾಳಂತ್ಯದಲ್ಲಿ ಪರಲೋಕದಲ್ಲಿ ಅಲ್ಲಾಹನು ವಿಚಾರಣೆಗೊಳಪಡಿಸುತ್ತಾನೆ. ಅಲ್ಲಾಹನನ್ನು ವಿಚಾರಿಸಲು, ಅವನ ಕಾನೂನುಗಳನ್ನ ಪ್ರಶ್ನೆ ಮಾಡಲು ಯಾರಿಗೂ ಕೂಡ ಅವಕಾಶವಿಲ್ಲ. ಲಾ ರಾದ್ದ ಲಿಮಾ ಕಲೈತ ವಲಾ ಮುಬದ್ದಿಲ ಲಿಮಾ ಹಕಮ್ತ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅವನ ಕಾನೂನುಗಳನ್ನ, ಅವನ ವಿಧಿಗಳನ್ನ, ಅವನ ಆಜ್ಞೆಗಳನ್ನ ಬದಲಾಯಿಸಲು ಇಲ್ಲಿ ಯಾರಿಗೂ ಕೂಡ ಸಾಧ್ಯವಿಲ್ಲ, ಅವಕಾಶವಿಲ್ಲ. ಅದು ಧರ್ಮಗುರುಗಳಿಗಾಗಲಿ, ಸಂತರಿಗಾಗಲಿ, ಪ್ರವಾದಿಗಳಿಗಾಗಲಿ ಯಾರಿಗೂ ಕೂಡ ಅವಕಾಶವಿಲ್ಲ. ಆದ್ದರಿಂದ ಈ ವಿಚಾರದಲ್ಲಿ ಧಾರ್ಮಿಕ ಗುರುಗಳನ್ನು ಆಕ್ಷೇಪಿಸಿಕೊಂಡು ಧಾರ್ಮಿಕ ಗುರುಗಳ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ರೀತಿಯಲ್ಲಿ ಮಾತನಾಡುವುದು ಯಾವತ್ತೂ ಕೂಡ ಸರಿಯಲ್ಲ ಎಂದು ಹೇಳಿಕೊಂಡು ಈ ಒಂದು ವಿಚಾರದಲ್ಲಿ ತ್ರಿವಳಿ ತಲಾಖನ ಕುರಿತು ನಾನು ಈಗಾಗಲೇ ಹೇಳಿದ್ದೇನೆ. ಪವಿತ್ರ ಇಸ್ಲಾಂ ಅದಕ್ಕೆ ಮಾರ್ಗವನ್ನ ಇಟ್ಟುಕೊಟ್ಟಿದೆ. ಒಂದೇ ಹಂತದಲ್ಲಿ ಮೂರು ತಲಾಖ್ ಹೇಳಲಿಕ್ಕೆ ಪವಿತ್ರ ಇಸ್ಲಾಂ ಕಲಿಸುವುದಿಲ್ಲ. ಮಾತ್ರವಲ್ಲ ತಲಾಖ್ ಒಮ್ಮೆಲೆ ಮುಂಗೋಪದಿಂದ ಒಂದೇ ಹಂತಕ್ಕೆ ತಲಾಖ್ ಹೇಳುವಂತ ಪ್ರಕ್ರಿಯೆಯನ್ನು ಕೂಡ ಪವಿತ್ರ ಇಸ್ಲಾಂ ಕಲಿಸಿಕೊಟ್ಟಿಲ್ಲ. ಅದೇ ಸಂದರ್ಭ ಹೇಳಿದರೆ ಮೂರು ತಲಾಖ್ ಕೂಡ ಸಂಭವಿಸುತ್ತದೆ. ಇದಾಗಿದೆ ಪವಿತ್ರ ಇಸ್ಲಾಮಿನ ತೀರ್ಮಾನ. ಆದ್ದರಿಂದ ಈ ಒಂದು ವಿಚಾರವನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಪವಿತ್ರ ಇಸ್ಲಾಮಿನ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾ ನಾನು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಇನ್ಶಾ ಅಲ್ಲಾ ಇನ್ಯಾರಿಗಾದರೂ ಕೂಡ ಈ ಒಂದು ವಿಚಾರದಲ್ಲಿ ತ್ರಿವಳಿ ತಲಾಖಿನ ಬಗ್ಗೆ ಇದಕ್ಕೆ ವಿರುದ್ಧವಾದ ಪ್ರಮಾಣಗಳಿದ್ದರೆ ಮಂಡಿಸಬಹುದು. ಮೂರು ತಲಾಖ್ ಹೇಳಿದ್ರೆ ಮೂರೇ ಇಲ್ಲಿ ನಡೆಯುವುದಿಲ್ಲ, ಅದು ಒಂದೇ ನಡೆಯುವುದು ಎಂಬ ಯಾವುದಾದ್ರೊಂದು ಪುರಾವೆ ಇದ್ರೆ ಮಂಡಿಸಬಹುದು, ಆದರೆ ಕೇಳಬಹುದು ಅಥವಾ ಇನ್ನಿತರ ವಿಚಾರಗಳು ತಲಾಖಿನ ಕುರಿತು ಕೇಳಬಹುದು. ಆದರೆ ಪ್ರಶ್ನೆಗಳು ನಮ್ಮ ವಿಷಯಕ್ಕೆ ಒಳಪಟ್ಟಿರಬೇಕು. ವಿಷಯದಿಂದ ಹೊರತಾದ ಪ್ರಶ್ನೆಗಳಿಗೆ ಸದ್ಯ ಈಗ ಅವಕಾಶವಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಯಾರಿಗಾದರೂ ಪ್ರಶ್ನೆ ಕೇಳಲಿಕ್ಕಿದ್ರೆ ಕೇಳಬಹುದು ಎಂದು ಹೇಳಿಕೊಂಡು ನಿಮಗೆ ಅವಕಾಶವನ್ನ ಕೊಟ್ಟು ನಾನು ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. الطلاق مرتان فإمساك بمعروف أو تصريح بإحسان. ಇದು ಸೂರತು ಬಕರಾ ಎರಡನೇ ಅಧ್ಯಾಯದ 229ನೇ ಸೂಕ್ತ. ಮೂರು ತಲಾಕ್ ಒಮ್ಮೆಲೆ ಹೇಳಿದ್ರೆ ಎರಡು ತಲಾಖ್ ಮೂರು ತಲಾಖ್ ಆಗುವುದಿಲ್ಲ, ಅದು ಒಂದೇ ತಲಾಖ್ ಆಗುತ್ತದೆ ಎಂದು ವಾದಿಸುವವರು ಮಂಡಿಸುವಂತ ಒಂದು ಸೂಕ್ತವಾಗಿದೆ. ಅವರಿಗೆ ಪ್ರಮಾಣವಾಗಿ ಆಧಾರವಾಗಿ ನಿಜವಾಗಿ ಈ ಒಂದು ಸೂಕ್ತದಲ್ಲಿ ಅಂತಹ ಯಾವುದೇ ಒಂದು ಪರಾಮರ್ಶೆ ಇಲ್ಲ. ಈ ಸೂಕ್ತದ ಅರ್ಥ ಪ್ರಾಮಾಣಿಕರಾದ ವಿದ್ವಾಂಸರ ತಫ್ಸೀರ್ ಗ್ರಂಥಗಳನ್ನು ಕೂಡ ಅವಲೋಕಿಸಿದರೆ ಕಾಣಬಹುದು. ಅದೇ ರೀತಿ ಇನ್ನಿತರ ನೂತನವಾದಿಗಳ ವ್ಯಾಖ್ಯಾನಗಳನ್ನು ನೋಡಿದರೂ ಕೂಡ ಕಾಣಬಹುದು. ಅತ್ವಲಾಕು ಮರ್ರತಾನಿ ಎಂದು ಹೇಳಿದರೆ ಅದರ ಅರ್ಥ ಅತ್ತ ತುಲೀಕು ರಜಯು,
ರಜಯೀತಲ ಅಂದರೆ ಅತ್ವಲಾಕ್ ಎಂಬುದರಲ್ಲಿರುವ ಆ ಅಲಿಫ್ ಲಾಮ್ ಅದರ 228ನೇ ಸೂಕ್ತದಲ್ಲಿರುವ ವಬುಉಲತುಹುನ್ನ ಅಹಕ್ಕು ಬಿರಬ್ಬಿಹಿನ್ನ ಫಿ ಧಾಲಿಕ ಇನ್ ಅರಾದು ಇಸ್ಲಾಹ. ಪತಿಗೆ ತನ್ನ ಪತ್ನಿಯನ್ನ ಇದ್ದತ್ತಿನ ವೇಳೆಯಲ್ಲಿ ಮರಳಿ ತೆಗೆಯಬಹುದು, ಅದು ತೆಗೆಯಲು ಪತಿಗೆ ಅವಕಾಶವಿದೆ ಎಂಬ 28ನೇ ಸೂಕ್ತದಲ್ಲಿ ಹೇಳಿದ ಆ ರಜಯಿ ಎಂಬ ತಲಾಖಿಗೆ ಸೂಚನೆಯಾಗಿ ಅಲ್ಲಾಹನು ಹೇಳುತ್ತಾನೆ ಅತ್ತಲಾಕು ಮರ್ರತಾನಿ, ಮರಳಿ ತೆಗೆಯುವಂತ ತಲಾಕ್. ಅಂದರೆ ಒಬ್ಬಳು ಗಂಡ ತನ್ನ ಪತ್ನಿಯನ್ನ ಒಂದು ತಲಾಖಿ ಹೇಳಿದರೆ, ಮೂರು ಶುದ್ಧಿಯ ಸಮಯ ಇದ್ದತ್ತು ಆಚರಿಸಬೇಕು. ಆ ಸಂದರ್ಭದಲ್ಲಿ ಮೂರು ಶುದ್ಧಿಯ ಸಮಯ ಮುಗಿಯುವುದರ ಒಳಗೆ ಆ ಪತ್ನಿಯನ್ನ ನಾನು ನಿನ್ನನ್ನು ಮರಳಿ ತೆಗೆದಿದ್ದೇನೆ, ರಾಜಿ ನಾನು ನಿನ್ನನ್ನು ಮರಳಿಸಿದ್ದೇನೆ ಎಂದು ಹೇಳಿದರೆ ಅವಳು ಪುನಃ ಇವನ ಪತ್ನಿಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯವಿದೆ. ಆ ರಜಯಿ ಆ ರೀತಿ ಪತ್ನಿಯನ್ನ ಇದ್ದತ್ತಿನ ಸಮಯದಲ್ಲಿ ಮರಳಿ ತೆಗೆಯಲು ಇರುವ ಅವಕಾಶ ಕೇವಲ ಒಂದು ತಲಾಖ್ ಮತ್ತು ಎರಡು ತಲಾಖಿನಲ್ಲಿ ಮಾತ್ರ. ಮೂರು ತಲಾಖ್ ಹೇಳಿದರೆ ಆ ಅವಕಾಶವಿಲ್ಲ. ಮೂರು ತಲಾಖ್ ಹೇಳಿದರೆ ಈಗಾಗಲೇ ಹೇಳಿದಂತೆ ಹತ್ತ ತಂಕಿ ಹೆಸೌಜನ್ ಗೈರ, ಬೇರೊಬ್ಬ ವ್ಯಕ್ತಿ ವಿವಾಹವಾಗಬೇಕು. ಇದ್ದತ್ತಿನ ಸಮಯದಲ್ಲಿ ಮರಳಿ ತೆಗೆಯಲು ಅವಕಾಶವಿರುವುದು ಒಂದು ತಲಾಖಿನಲ್ಲಿ ಮತ್ತು ಎರಡು ತಲಾಖಿನಲ್ಲಿ. ಅದಾಗಿದೆ ಅತ್ತಲಾಖ್ ರಜಯಿ ತಲಾಖ್ ಇರುವುದು ಮರ್ರತಾನಿ ಎರಡು ಮಾತ್ರ. ಆದ್ದರಿಂದಲೇ ಈ ಸೂಕ್ತ ಯಾವತ್ತೂ ಕೂಡ ಇವರಿಗೆ ಪ್ರಮಾಣವಲ್ಲ. ಇದು ಇಮಾಮ್ ಬಗವೀರವರ ಮಆಲಿಮುತ್ ತನ್ಝೀಲ್ ಅದರ ಭಾಗ ಒಂದು ಪುಟ 206-307 ತಫ್ಸೀರುಲ್ ಬೈಲಾವಿ ಕಾಣಬಹುದು. ಅತ್ತಲಾಕು ಮರತಾನಿ ಐ ಅತ್ತತ್ರೀಕು ರಜಯಿಯು ಇಸ್ನಾನಿ, ಅತ್ತತ್ರೀಕು ರಜಯಿಯು ಇಸ್ನಾನಿ, ರಜಯಿ ತಲಾಕ್ ಎರಡಾಗಿದೆ. ಅಂದರೆ ಒಂದು ಮತ್ತು ಎರಡು ತಲಾಕಿನಲ್ಲಿ ಅವಳನ್ನ ಮರಳಿ ತೆಗೆಯಬಹುದು. ಇಲ್ಲಿ ಕುರ್ತುಬಿ ಇದೆ ನೋಡಬಹುದು, ರಾಜಿ ಇದೆ ನೋಡಬಹುದು, ಇಬ್ನು ಕಥೀರ್ ಇದೆ ನೋಡಬಹುದು. ಎಲ್ಲಿವರೆಗೆಂದರೆ ನೂತನವಾದಿಗಳ ತಫ್ಸೀರ್ ಗ್ರಂಥಗಳಾದ ಶೌಕಾನಿರೋರ ಫತುಲ್ ಕದೀರ್ ಇದೆ. ಅದೇ ರೀತಿ ನಮ್ಮ ಮೊಹಮ್ಮದ್ ರಶೀದ್ ರಿಲರವರ ತಫ್ಸೀರ್ ಗ್ರಂಥವಿದೆ. ಇದು ನೂತನವಾದಿಗಳ ಸಮೀಪದೊಬ್ಬ ನಾಯಕ ಮೊಹಮ್ಮದ್ ರಶೀದ್ ರಿಲಾ, ಆ ರಶೀದ್ ರಿಲರವರ ತಫ್ಸೀರ್ನಲ್ಲಿ ಕೂಡ ಕಾಣಬಹುದು. ಎಲ್ಲ ಓದ್ಲಿಕ್ಕೆ ಸಮಯವಿಲ್ಲ. ಅದೇ ರೀತಿ ಇಬ್ನು ಕಥೀರ್ ಇದೆ, ರೂಹುಲ್ ಮಹಾನಿ ಇದೆ, ಎಲ್ಲ ತಫ್ಸೀರ್ ಗ್ರಂಥಗಳಲ್ಲಿ ಕೂಡ. ಮಾತ್ರವಲ್ಲ ಅಮಾನಿ ಮೌಲವಿರವರು ಬರೆದಂತ ಕುರಾನ್ ವ್ಯಾಖ್ಯಾನವಿದೆ, ಸಲಫಿ ಮುಖಂಡ ಅಮಾನಿ ಮೌಲವಿರವರ ಕುರಾನ್ ವ್ಯಾಖ್ಯಾನ, ಅದರಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಇದನ್ನು ಅವರು ವಿವರಿಸಿದ್ದಾರೆ. ರಜಯಿ ತಲಾಕ್ ಅತ್ತಲಾಕು ಮರ್ರತಾನಿ ಅಂದ್ರೆ ಮರಳಿ ತೆಗೆಯುವಂತಹ ತಲಾಕ್. ಅಲ್ಲದೆ ಇವರು ಹೇಳುವಂತೆ ಮೂರು ತಲಾಖ್ ಹೇಳಿದರೆ ಒಂದೇ ನಡೆಯುತ್ತದೆ ಎಂಬುದಕ್ಕೆ ಅದರಲ್ಲಿ ಯಾವುದೇ ಪುರಾವೆಯಿಲ್ಲ. ಮೂರು ತಲಾಖ್ ಒಮ್ಮೆಲೆ ಹೇಳಿದರೆ ಅವನಿಗಿರುವಂತ ಶಿಕ್ಷೆ ಏನು ಅಂತ, ಶಿಕ್ಷೆ ನೀಡಲಿಕ್ಕೆ ಅದು ಹರಾಮ್ ಆಗ್ಬೇಕು ಮೊದಲು. ಮೂರು ತಲಾಖ್ ಒಮ್ಮೆಲೆ ಹೇಳಿದರೆ ಇಸ್ಲಾಮಿನ ನಿಯಮ ಪ್ರಕಾರ ಹರಾಮ್ ಆದ್ರೆ ಮಾತ್ರ ಅದಕ್ಕೆ ಶಿಕ್ಷೆ ಕೊಡಬಹುದು. ಹರಾಮ್ ಆದ ಪವಿತ್ರ ಇಸ್ಲಾಮಿನಲ್ಲಿ ಇರುವಂತ ಶಿಕ್ಷೆ ಅದು ಎಲ್ಲಾ ತಪ್ಪುಗಳಿಗೂ ಕೂಡ ಈ ಪ್ರಪಂಚದಲ್ಲಿ ಶಿಕ್ಷೆಯನ್ನ ಅಲ್ಲಾಹು ನಿಗದಿಪಡಿಸಿಲ್ಲ. ಉದಾಹರಣೆಗೆ ಜಿನಾ ವ್ಯಭಿಚಾರ ಮಾಡಿದವನಿಗೆ ಇಲ್ಲಿ ಶಿಕ್ಷೆ ಇದೆ, ಭೌತಿಕ ಲೋಕದಲ್ಲಿ ಶಿಕ್ಷೆ ಇದೆ. ನಿರಪರಾಧಿಯಾದಂತಹ ಒಬ್ಬ ಮಹಿಳೆಯನ್ನ ವ್ಯಭಿಚಾರ ಆರೋಪಿಸಿದರೆ ಅದಕ್ಕೆ ಶಿಕ್ಷೆ ಇದೆ, ಕೊಂದವನಿಗೆ ಶಿಕ್ಷೆ ಇದೆ. ಈ ಜಗತ್ತಿನಲ್ಲಿ ಲೌಕಿಕವಾದ
ಈ ಪ್ರಪಂಚದಲ್ಲಿ ಇಸ್ಲಾಮಿಕ್ ಆಡಳಿತ ಇರುವಲ್ಲಿ ಅದಕ್ಕೆ ಅದರದ ಶಿಕ್ಷೆ ಇದೆ. ಅದೇ ಸಂದರ್ಭದಲ್ಲಿ ಬಡ್ಡಿ ನಿಷಿದ್ಧ, ಹರಾಮ್, ಅದಕ್ಕೆ ಪ್ರತ್ಯೇಕವಾದ ಶಿಕ್ಷೆ ಈ ಲೌಕಿಕ ಪ್ರಪಂಚದಲ್ಲಿ ಅಲ್ಲಾಹು ನಿಗದಿಪಡಿಸಿಲ್ಲ, ಅದರ ಶಿಕ್ಷೆ ಪರಲೋಕದಲ್ಲಿ. ಅನ್ಯರ ಪರದೂಷಣೆ, ಅದಕ್ಕೆ ಈ ಪ್ರಪಂಚದಲ್ಲಿ ಅದು ನಿಷಿದ್ಧ, ಹರಾಮ್, ಆದರೆ ಅದಕ್ಕೆ ಒಂದು ಪ್ರತ್ಯೇಕ ಶಿಕ್ಷೆ ಈ ಜಗತ್ತಿನಲ್ಲಿ ನಿಗದಿಪಡಿಸಿಲ್ಲ. ಸುಳ್ಳು ಹೇಳೋದು ನಿಷಿದ್ಧ, ಹರಾಮ್, ಆದರೆ ಸುಳ್ಳು ಹೇಳಿದವನಿಗೆ ಒಂದು ಪ್ರತ್ಯೇಕ ಒಂದು ಹದ್ದು ಶಿಕ್ಷೆ ಈ ಪ್ರಪಂಚದಲ್ಲಿ ನಿಗದಿಪಡಿಸಿಲ್ಲ. ಈ ರೀತಿ ಭೌತಿಕ ಲೋಕದಲ್ಲಿ ಇಸ್ಲಾಮಿಕ್ ಆಡಳಿತ ಇರುವಂತ ಸ್ಥಳದಲ್ಲಿ ಇಮಾಮ್ ಆಡಳಿತಾಧಿಕಾರಿ ಶಿಕ್ಷೆ ನೀಡುವಂತ ತಪ್ಪುಗಳು ಇದೆ, ಅಲ್ಲದಂತ ತಪ್ಪುಗಳು ಇದೆ. ಬಡ್ಡಿ ಮಹಾಪಾಪ, ಆದರೆ ಇಮಾಮ್ ಅದಕ್ಕೊಂದು ಪ್ರತ್ಯೇಕವಾದ ಶಿಕ್ಷೆಯನ್ನ ಇಲ್ಲಿ ಪ್ರತ್ಯೇಕ ಒಂದು ಶಿಕ್ಷೆ ಇಲ್ಲಿ ನಿಗದಿಪಡಿಸಿಲ್ಲ. ಅದೇ ರೀತಿ ತಲಾಖ್, ಅದು ಶಾಫಿ ಮಧಬರ ಪ್ರಕಾರ ಅದು ಹರಾಮ್ ಅಲ್ಲ, ಆದ್ರಿಂದಲೇ ಅದಕ್ಕೊಂದು ಪ್ರತ್ಯೇಕವಾದಂತ ಶಿಕ್ಷೆ ಇಸ್ಲಾಂ ನಿಗದಿಪಡಿಸಿಲ್ಲ. ಸೂರತುಲ್ ಬಕರ 229 ಸೂಕ್ತ, ತಿಲ್ಕ ಹುದೂದುಲ್ಲಾಹಿ ಫಲಾ ತಅತದುಹ, ಅದರ ಕೊನೆಯಲ್ಲಿ ಫೌಲಾಯಿಕ ಹುಮುಲ್ ವಾಲಿಮೂನ್ ಎಂದಿದೆ, ಅಲ್ಲಾಹನ ನಿಯಮ ಉಲ್ಲಂಘನೆ ಮಾಡುವರು ಅಕ್ರಮಿಗಳಂತ. ಇದರ ಅರ್ಥವೇನು? ತಲಾಖಿನ ನಿಯಮ ಉಲ್ಲಂಘನೆ ಮಾಡುವರು ಅಕ್ರಮಿಯಾದರೆ ಅವರಿಗೆ ಶಿಕ್ಷೆ ಇಲ್ವಾ? ಸೂರಾ ಅಲ್ ಬಕರಾದ 229 ಆಯತ್, 229 ಆಯತ್, ಅದರ ಕೊನೆಯಲ್ಲಿ ಫೌಲಾಯಿಕ ಹುಮುಲ್ ವಾಲಿಮೂನ್, ತಿಲ್ಕ ಹುದೂದುಲ್ಲಾಹಿ ವಮನ್ ಯತಅದ್ದ ಹುದೂದುಲ್ಲಾಹಿ ಫಉಲಾಯಿಕ ಹುಮುಲ್ ವಾಲಿಮೂನ್ ಫಇನ್ ತಲ್ಲಕಹ 229 ಅತ್ತಲಾಕು ಮರ್ರತಾನಿ ಫಇಮ್ಸಾಕುಂ ಬಿಮಾರೂಫಿನ್ ಔ ತಸ್ರೀಹುಂ ಬಿಹ್ಸಾನ್ ولا يحل لكم ان تاخذوا مما اعطيتموهن شيئا اسوقتದಲ್ಲಿ ಅಲ್ಲಾಹುನು ಹೇಳುತ್ತಾನೆ ಅತ್ತರಾಕು ಮರ್ರತಾನಿ ಮರಳಿ ತೆಗೆಯುವಂತ ತಲಾಕ್ ಎರಡಾಗಿದೆ ಫಇಮ್ಸಾಕುಂ ಬಿಮಾರೂಫಿನ್ ಔ ತಸ್ರೀಹುಂ ಬಿಹ್ಸಾನ್ ಇಲ್ಲಿ ಈಗಾಗಲೇ ಈ ಒಂದು ವಿಚಿತ್ರವಾದ ಇರುವ ಪ್ರಕಾರ ಎರಡು ಹಂತಗಳಲ್ಲಾಗಿ ತಲಾಖ್ ಹೇಳಬೇಕು, ಹಂತ ಹಂತಗಳಾಗಿ ತಲಾಖ್ ಹೇಳಬೇಕು, ಒಮ್ಮೆಲೆ ತಲಾಖ್ ಹೇಳಬಾರದು ಎಂದು ಹೇಳುವವರ ಪ್ರಕಾರ ಅತ್ತಲಾಕು ಮರ್ರತಾನಿ ಅಲ್ಲ, ಅತ್ತಲಾಕು ಸಲಾಸ ಮರ್ರಾತ್ ಎಂದು ಹೇಳಬೇಕಿತ್ತು ಕುರಾನ್. ಏಕೆಂದ್ರೆ ಮೂರು ಹಂತದಲ್ಲಿ ಅಲ್ವ, ಎರಡು ಹಂತ ಅಲ್ಲಲ್ವಾ? ಅತ್ತಲಾಕು ಮರ್ರತಾನಿ ಅಲ್ಲ, ಅತ್ತಲಾಕು ಸಲಾಸ ಮರ್ರಾತ್ ಎಂದು ಹೇಳಬೇಕಾಗಿತ್ತು. ಆವಾಗ ಕೆಲವೊಮ್ಮೆ ಹೇಳ್ಬಹುದು ಮೂರನೇ ಹಂತ ಇದೆ, ಫಹಿಂಸಾ ಕುಂಬಿ ಮಾರೂಫಿನ್ ಔ ತಸ್ರೀಹುಂ ಬಿಹ್ಸಾನ್, ಅದು ಮೂರನೇ ಹಂತ ಆಗಿದೆ. ಹಾಗಾದ್ರೆ ನಾನು ಹೇಳ್ತೇನೆ, ಅತ್ತಲಾಕು ಮರ್ರತಾನಿ ಒಂದನೇ ಹಂತ ಆಯಿತು, ತಲಾಕ್ ಹೇಳಿದ, ಒಂದು ತಿಂಗಳು ಬಿಟ್ಟು ಎರಡನೇ ಹಂತ ಆಯಿತು, ಎರಡನೇ ತಲಾಕ್ ಹೇಳಿದ. ಫಇಮ್ಸಾಕುನ್, ಫಾ ಅಂದರೆ ಒಂದು ಒಂದು ಕಾರ್ಯ ಆದ ಅದರ ಬಳಿಕ ತಕ್ಷಣವೇ ನಡೆಯುವಂತ ಒಂದು ವಿಚಾರಕ್ಕಾಗಿದೆ ಫಾ ಉಪಯೋಗಿಸುದು. ಆದ್ರಿಂದಲೇ ಎರಡನೇ ತಲಾಖನೊಂದಿಗೆ ಮೂರನೇ ತಲಾಕ್ ಒಮ್ಮೆಲೆ, ಎರಡನೇ ತಲಾಕ್ ಮತ್ತು ಮೂರನೇ ತಲಾಕ್ ಒಮ್ಮೆಲೆ ಹೇಳ್ಬಹುದು ಅಂತ ಈ ಆಯತನಲ್ಲಿ ಸಿಗ್ತಾ ಇದೆ. ಇವರ ಅರ್ಥ ಪ್ರಕಾರ ಒಂದನೇ ತಲಾಕ್ ಒಂದನೇ ಹಂತದಲ್ಲಿ ಪ್ರಥಮ ತಿಂಗಳಲ್ಲಿ, ಎರಡನೇ ತಿಂಗಳಲ್ಲಿ ಎರಡನೇ ತಲಾಖ್ ಹೇಳಿ ಅದರ ತಕ್ಷಣವೇ ಮೂರನೇ ತಲಾಖ್ ಹೇಳಲಿಕ್ಕೆ ಅವಕಾಶವಿದೆ. ಆದ್ರಿಂದ ಈ ಅಂತ ಎಂಬ ಅರ್ಥ ಕೊಡುವವರು ಇದಕ್ಕೆ ಅರ್ಥ ಹೇಳ್ಬೇಕು, ಅತ್ತಲಾಕು ಮರ್ರತಾನಿ ಫಹಿಂಸಾ ಕುಂಬಿ ಮಾರೂಫಿನ್, ಆದ್ರಿಂದಲೇ ಇವರ ಆ ಅರ್ಥ ಪರಿಪೂರ್ಣವಾಗುವುದಿಲ್ಲ. ನಂತರ ಅಲ್ಲಾಹು ಹೇಳುತ್ತಾನೆ, ಇದು ಗಂಡಂದಿರೊಂದಿಗೆ ಪತಿಯೊಂದಿಗೆ ಅಲ್ಲಾಹನು ಹೇಳುತ್ತಾನೆ, ನೀವು ತಲಾಖೆ ಹೇಳಿದರೆ ಪತ್ನಿಗೆ ಕೊಟ್ಟ ಆ ಮಹರ್ನ ವಧು ದಕ್ಷಿಣೆ ಅದೇನ್ನ ಹಿಂಪಡೆಯಲು ನಿಮಗೆ ಅವಕಾಶವಿಲ್ಲ, ಅದನ್ನು ಪಡೆಯಲು ನಿಮಗೆ ಅವಕಾಶವಿಲ್ಲ. ಇಲ್ಲಾ ಯಖಾಫ ಅಲ್ಲಾ ಯುಕೀಮ ಹುದೂದಲ್ಲಾಹ್, ಅದೇ ಸಂದರ್ಭದಲ್ಲಿ ನಿಮಗೆ ಪತಿ ಪತ್ನಿಯಾಗಿ ಜೀವಿಸಲು ನಿಮಗೆ ಸಾಧ್ಯವಿಲ್ಲ, ದಾಂಪತ್ಯ ಜೀವನವನ್ನ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಕಂಡ್ರೆ ಫೈನ್ ಖಿಫ್ತುಮ್ ಅಲ್ಲಾ ಯುಕೀಮ ಹುದೂದಲ್ಲಾಹಿ ಫಲಾ ಜುನಾಹ ಅಲೈಹಿಮ ಫೀಮಾ ಇಫ್ತದತ್ ಬಿ, ಪತಿ ಪತ್ನಿಯಾಗಿ ಜೀವಿಸಲು ದಾಂಪತ್ಯ ಜೀವನವನ್ನ ಮುನ್ನಡೆಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಕಂಡ್ರೆ ಪತ್ನಿಗೆ
ತಾನು ಪಡೆದಂತ ಮಹರನ್ನ ಮರಳಿಸಿಕೊಂಡು ಅಥವಾ ಹುಲ್ ತನ್ನ ಪತ್ನಿಗೆ ಏನಾದರೂ ಕೊಟ್ಟು ಹಣ ಕೊಟ್ಟು ಅವನೊಂದಿಗೆ ತಲಾಖ್ ಹೇಳಿಸಬಹುದು. ತಿಲ್ಕ ಹುದೂದುಲ್ಲಾ, ಇದು ಅಲ್ಲಾಹನ ಕಾನೂನುಗಳಾಗಿವೆ, ಇದು ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳಾಗಿವೆ. ಫಲ ತಾಯ್ತದೂಹ, ಆ ಗಡಿಯನ್ನು ಅಲ್ಲಾಹನ ನಿಯಮಗಳನ್ನ ನೀವು ಉಲ್ಲಂಘಿಸಬಾರದು. ಅರ್ಥ ಮಾಡಿಕೊಳ್ಬೇಕು, ಗಂಡನು ಪತಿಗೆ ಕೊಟ್ಟ ಮಹರನ್ನ ತಲಾಖನ ವೇಳೆಯಲ್ಲಿ ಪಡೆಯಬಾರದು. ಅಂದ್ರೆ ಅದಕ್ಕೆ ಪ್ರತ್ಯೇಕವಾದ ಬೇರೆ ಕಾನೂನುಗಳಿವೆ, ಅದು ಪೂರ್ಣವಾಗಿ ವಿವರಿಸಲಿಕ್ಕೆ ಸಮಯ ಇಲ್ಲ. ಪತ್ನಿಯೊಂದಿಗೆ ಸಂಭೋಗ ಮಾಡಿದಂತ ಪತ್ನಿಯನ್ನ ತಲಾಖ್ ಹೇಳಿದರೆ ಮಹರ್ನ ಯಾವುದೇ ಒಂದು ಅಂಶವೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಂಭೋಗದಕ್ಕಿಂತ ಮುಂಚೆ, ಜಿಮಾ ಸಂಭೋಗಕ್ಕಿಂತ ಮುಂಚೆ ಪತ್ನಿಯನ್ನ ತಲಾಖ್ ಹೇಳಿದರೆ ಮಹರ್ನ ಅರ್ಧ ತನಗೆ ಪಡೆಯಬಹುದು. ಅದು ತಲಾಖನ ಸಂದರ್ಭದಲ್ಲಿ. ಇದು ಹುಲ್ಅನ ಸಂದರ್ಭದಲ್ಲಿ ಅಲ್ಲಾಹನು ಹೇಳುತ್ತಾನೆ, ಪತಿ ಪತ್ನಿಯಾಗಿ ಜೀವಿಸಲು ಸಾಧ್ಯವಿಲ್ಲ ಎಂದು ಪತ್ನಿಗೆ ಕಂಡು ಆ ಪತ್ನಿಯು ತಾನು ಪಡೆದಂತ ಮಹರ್ನ ಪೂರ್ಣವಾಗಿ ಪತಿಗೆ ಮರಳಿಸಿಕೊಂಡು ನಾನು ನೀನು ನನಗೆ ಕೊಟ್ಟ 10 ಪವನ್ ಮಹರ್ನ ನಿನಗೆ ನಾನು ಮರಳಿಸ್ತೇನೆ, ನೀನು ನನ್ನನ್ನು ತಲಾಖ್ ಹೇಳಿಬಿಡು ಅಂತ ಹೇಳಿದ್ರೆ ಅದನ್ನು ಪಡೆಯುವಂತ ಅವಕಾಶ ಗಂಡನಿಗಿದೆ. ತಿಲ್ಕ ಹುದೂದುಲ್ಲಾ, ಇದು ಅಲ್ಲಾಹನ ನಿಯಮಗಳಾಗಿವೆ. ಫಲ ತಅತ್ತದೂಹ, ಆ ನಿಯಮಗಳನ್ನ ಉಲ್ಲಂಘಿಸಬಾರದು. ವಮನ್ ಯತಅದ್ದ ಹುದೂದಲ್ಲಾಹಿ ಫಔಲಾಯಿಕ ಹುಮುಲ್ ಲಾಲಿಮೂನ್, ಈ ನಿಯಮಗಳನ್ನ ಉಲ್ಲಂಘಿಸುವವರು ಅವರು ಅಕ್ರಮಿಗಳಾಗಿರುತ್ತಾರೆ ಎಂದು ಅಲ್ಲಾಹನು ಹೇಳುತ್ತಾನೆ. ಆದ್ದರಿಂದ ಇದು ಕೇವಲ ಒಂದೇ 3 ತಲಾಖ್ ಹೇಳುವುದರ ಬಗ್ಗೆ ಅಲ್ಲ, ಇದು ತಲಾಖ್ ಹೇಳುವಾಗ ಅವರಿಂದ ಪಡೆಯುವಂತ ಮಹರ್ನ ಬಗ್ಗೆ ಅಲ್ಲಾಹನು ಹೇಳಿದಂತ ವಿಚಾರವಾಗಿದೆ. ತಲಾಖ್ ಒಬ್ಬ ಪುರುಷನಿಗೆ ತನ್ನ ಪತ್ನಿಯ ಬಳಿ ಅವನಿಚ್ಛಿಸಿದಾಗ ಕೊಡಬಹುದು, ಅದೇ ರೀತಿ ಹುಲು ಮತ್ತು ಫಸ್ಕ್ ಆ ರೀತಿ ನೀಡಬಹುದೇ? ತಾನಿಚ್ಛಿಸಿದಾಗ ತನ್ನ ಪತಿಯನ್ನು ತೊರೆಯುವಂತ ಅಧಿಕಾರ ಪತ್ನಿಗಿದೆಯೇ? ಯಾವುದಕ್ಕೂ ಒಂದು ಅವಕಾಶವನ್ನು ಬಿಡುವಾಗ ಯಾವುದಕ್ಕೂ ನಿಬಂಧನೆಗಳಿರುವುದು ಸಹಜ. ಈಗ ಸರ್ಕಾರ ಯಾವುದಾದ್ರೂ ಒಂದು ಸವಲತ್ತನ್ನು ಪಾಸ್ ಮಾಡುವಾಗ ಅದಕ್ಕೆ ಆಧಾರ್ ಕಾರ್ಡ್ ಬೇಕು, ಅದಕ್ಕೆ BPL ಕಾರ್ಡ್ ಬೇಕು, ಆ ಕಾರ್ಡ್ ಬೇಕು, ಈ ಕಾರ್ಡ್ ಬೇಕು, ಹಲವಾರು ನಿಬಂಧನೆಗಳಿರುವುದು ಸಹಜ, ಅದು ಸ್ವಾಭಾವಿಕ. ಅದೇ ರೀತಿ ಫಸ್ಕ್ ಹುಲ್ ಅವಕಾಶವಿದೆ, ಆದರೆ ಕೆಲವೊಂದು ನಿಬಂಧನೆಗಳು ಅಲ್ಲಿದೆ. ಫಸ್ಕ್ ಮಾಡುವಂತ 3 ವಿಧಾನಗಳಿವೆ, 3 ರೀತಿಯ ಫಸ್ಕ್ಗಳಿವೆ. ಒಂದು, ಈ ವರಿಸಿದಂತ ಮದುವೆಯಾದಂತಹ ಗಂಡ ತನಗೆ ಹೇಗೆ ನೋಡಿದರೂ ಕೂಡ ಒಪ್ಪದಂತ ಅಥವಾ ಸರಿ ಹೋಗುವಂತ ಗಂಡನಲ್ಲ, ಅವನಿಗೆ ಕೆಲವೊಮ್ಮೆ ಮಾನಸಿಕವಾದ ಸಮಸ್ಯೆ ಇದೆ ಅಥವಾ ಕುಷ್ಠರೋಗ ಇದೆ, ಅವನೊಂದಿಗೆ ಬಾಳಲು ಸಾಧ್ಯವಿಲ್ಲ, ಅವನೊಂದಿಗೆ ಮಲಗಲು ಸಾಧ್ಯವಿಲ್ಲ. ಇಂಥ ಕೆಲವೊಂದು ಕಾರಣಗಳಿದ್ರೆ ಅಂತಹ ಐಬುಗಳ ಮೂಲಕ, ಆ ಐಬುಗಳಿದ್ರೆ ಕೊರತೆಗಳಿದ್ರೆ ಕೊರತೆಗಳ ಕಾರಣದಿಂದ ಫಸ್ಕ್ ಮಾಡುವಂತ ಅವಕಾಶ ಇಸ್ಲಾಂ ಕೊಟ್ಟಿದೆ. ಒಂದು. ಎರಡನೆಯ ಫಸ್ಕ್, ವಿವಾಹವಾಗುವ ಸಂದರ್ಭದಲ್ಲಿ ಈ ಹೆಣ್ಣು ನಿಬಂಧನೆ ಇಡುತ್ತಾಳೆ, ನನ್ನ ಪತಿ ಸುಂದರನಾಗಿರ್ಬೇಕು ಅಥವಾ ನನ್ನ ಪತಿ ಅವನು ಆರ್ಥಿಕವಾದಂತ ಸಾಮರ್ಥ್ಯ ಇರುವವನಾಗಿರಬೇಕು ಎಂಬ ನಿಬಂಧನೆ ಪ್ರಕಾರ, ಷರತ್ತುಗಳ ಪ್ರಕಾರ ಮದುವೆಯಾದ ನಂತರ ನೋಡುವಾಗ ಇವನಲ್ಲಿ 5 ಪೈಸೆ ಇಲ್ಲ ಅಥವಾ ಇವನು ಸುಂದರನಲ್ಲ, ಅಂತ ಸಂದರ್ಭದಲ್ಲಿ ಈ ನಿಬಂಧನೆಗಳಿಗೆ ವಿರುದ್ಧವಾದ ಕಾರಣದಿಂದ ಫಸ್ಕ್ ಮಾಡುವಂತ ಅವಕಾಶವಿದೆ. ಇದು ಎರಡನೇ ಫಸ್ಕ್. ಮೂರನೇ ಫಸ್ಕ್ ಏನೆಂದ್ರೆ, ಗಂಡನಿಗೆ ಈ ಪತಿಯಾದವಳ ಖರ್ಚು ನೋಡಲಿಕ್ಕೆ ಸಾಧ್ಯವಾದಂತ ಒಂದು ಅವಸ್ಥೆ, ಆತನು ದಿವಾಳಿಯಾಗುವುದು. ಅಂದ್ರೆ ಇವನಿಗೆ ಇವಳ ಖರ್ಚು ಅವನಿಗೆ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅವಳಿಗೆ ಆಹಾರ
ವಸ್ತ್ರ ಡ್ರೆಸ್ ಇನ್ನಿತರ ಅವಳಿಗೆ ನೀಡಬೇಕಾದಂತ ಯಾವುದನ್ನು ಕೂಡ ಇವನು ಕೊಡುವುದಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಫಸ್ಕ್ ಮಾಡುವಂತ ಅವಕಾಶವಿದೆ. ಕೆಲವೊಂದು ಷರತ್ತುಗಳು ನಮ್ಮ ಕರ್ಮಶಾಸ್ತ್ರ ಗ್ರಂಥಗಳಿದೆ. ಅಂತ ಸಂದರ್ಭದಲ್ಲಿ ಆ ಸ್ತ್ರೀ ಬಂದು ಇಸ್ಲಾಮಿಕ ಕಾಜಿಯವರನ್ನ ಸಮೀಪಿಸಬೇಕು. ಕಾಜಿ ಇಲ್ಲದಿದ್ದರೆ ಮುಹಕ್ಕಮನ್ನ ಸಮೀಪಿಸಬೇಕು. ಆ ಕಾಜಿ ಅಥವಾ ಮುಹಕ್ಕಮನ ಸಾನ್ನಿಧ್ಯದಲ್ಲಿ ಈ ಗಂಡನನ್ನ ಫಸ್ಕ್ ಮಾಡುವಂತ ಅವಕಾಶವಿದೆ. ಈ ರೀತಿ ಮೂರು ವಿಧದ ಫಸ್ಕ್ಗಳು ಪವಿತ್ರ ಇಸ್ಲಾಂ ನಮ್ಮ ಮುಂದಿಟ್ಟಿದೆ. ಕೆಲವೊಂದು ನಿಬಂಧನೆಗಳು ಕೂಡ ಅದಕ್ಕಿದೆ. ಈಗ ನಮ್ಮ ತಾವು ಹೇಳಿದ ಹಾಗೆ ನಮ್ಮ ಈ ಚರ್ಚಾ ವಿಷಯ ಈಗ ನಮ್ಮ ಕೇಂದ್ರ ಬಿಂದು ಏನೆಂದರೆ ಅವರು ಮುಕ್ತವಾಗಿ ಒಬ್ಬ ಗಂಡು ತಲಾಖ್ ಕೇಳುವುದಾದರೆ ಅದಕ್ಕೆ ಯಾವುದೇ ಷರತ್ತುಗಳಿಲ್ಲ. ಅಲ್ಲಿ ಈಗ ಫಸಹ್ ಮತ್ತು ಹುಲ್ ಇದಕ್ಕೆ ಕೆಲವೊಂದು ಷರತ್ತುಗಳು, ಅದನ್ನು ಖಾಲಿ ಸಮೀಪಿಸಬೇಕು ಅಥವಾ ಕೋರ್ಟಿಗೆ ಹೋಗಬೇಕು, ಇಂಥ ಅಲೆದಾಡುವಂತಹ ಸಮಸ್ಯೆ ಒಂದು ಹೆಣ್ಣಿಗೆ ಬರುತ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಇದರ ಬಗ್ಗೆ ನಾವು ಜಾಗೃತರಾಗಿದ್ದೇವೆ. ನಾವು ಇದರ ಬಗ್ಗೆ ಹೋರಾಟ ಮಾಡುವಾಗ ಈಗ ಏನಂದರೆ ನಮ್ಮ ಈ ಒಂದು ಚರ್ಚಾ ವಿಷಯ ಬರಲಿಕ್ಕೆ ಕಾರಣವೇನೆಂದರೆ ನಮ್ಮ ಈ ಒಂದು ಸುಪ್ರೀಂ ಕೋರ್ಟ್ ಹೇಳಿದಂಥ ಈ ತೀರ್ಮಾನ. ಇದಕ್ಕೆ ನಾವು ಯಾವ ರೀತಿಯಲ್ಲಿ ಇದನ್ನು ನಾವು ಎದುರಿಸಬಹುದು ಅಂದರೆ ನಾವು ನಮ್ಮ ಇಸ್ಲಾಮಿಗೆ ಅದು ಒಂದು ನಾವು ಹೇಳ್ತೇವೆ ಕಾಲಾತೀತವಾಗಿದೆ, ಅದು ಒಂದು ನ್ಯಾಚರ್ ಆಗಿದೆ. ಆ ಒಂದು ರೀತಿಯಲ್ಲಿ ಇದನ್ನು ಯಾವ ರೀತಿಯಲ್ಲಿ ನಾವು ಇದನ್ನು ಮಂಡನೆ ಮಾಡಬಹುದು? ಈಗಾಗಲೇ ಹೇಳಿದಂತೆ ಇದರ ಕುರಿತು ಸುಪ್ರೀಂ ಕೋರ್ಟ್ ಈಗ ಕಾನೂನು ಜಾರಿ ಮಾಡಿಲ್ಲ. ಸುಪ್ರೀಂ ಕೋರ್ಟ್ 6 ತಿಂಗಳ ಅವಧಿಯನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ತ್ರಿವಳಿ ತಲಾಖಿನ ಬಗ್ಗೆ ಅಧ್ಯಯನ ನಡೆಸಿಕೊಂಡು ಅದರ ಕುರಿತು ಒಂದು ವರದಿಯನ್ನ ಸುಪ್ರೀಂ ಕೋರ್ಟಿಗೆ ನೀಡಬೇಕು. ಅಲ್ಲಿಯ ತನಕ ಈ 6 ತಿಂಗಳವರೆಗೆ ಒಂದು ಸ್ಟೇ, ಅಂದರೆ ಈ ಒಂದು ವರದಿ ಬರುವ ತನಕ 3 ತಲಾಖನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಅಲ್ಲದೆ ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ಒಂದು ಕಾನೂನನ್ನು ಇಷ್ಟರವರೆಗೆ ಜಾರಿಗೆ ತಂದಿಲ್ಲ. ಅದು ಮೀಡಿಯಾದವರ ಒಂದು ವೈಭವೀಕರಣದಿಂದ ಈಗಾಗಲೇ ಒಂದು ಅದಕ್ಕೆ ಒಂದು ಕಾನೂನು ಜಾರಿಯಾಗದ ರೀತಿಯಲ್ಲಿ ಅದನ್ನು ಮೀಡಿಯಾದವರು ವೈಭವೀಕರಿಸುತ್ತಿದ್ದಾರೆ ಅಷ್ಟೇ. ಇನ್ನು ನಮಗೆ ಇರುವುದಂತ ವಿಚಾರ ಈ ಸಂದರ್ಭದಲ್ಲಿ ಹೇಗೆ ಹೆದರಿಸಬಹುದು ಎಂಬುದಾಗಿದೆ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಅಧಿಕಾರ ನಡೆಸುವಂತಹ ಜನರೊಂದಿಗೆ ನಮ್ಮ ಧಾರ್ಮಿಕ ಸಂಘಟನೆಗಳು, ಧಾರ್ಮಿಕ ಉಲಮಾಗಳು ಅವರನ್ನು ಭೇಟಿಯಾಗಿ ಅದಕ್ಕೆ ಬೇಕಾದಂತಹ ಇಸ್ಲಾಮಿನ ಎಲ್ಲ ಕಾರ್ಯಗಳನ್ನ, ಅದರ ಪ್ರಮಾಣಗಳನ್ನ, ಅದರ ಪುರಾವೆಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇನ್ಶಾ ಅಲ್ಲಾ ಒಂದು ಉತ್ತಮವಾದ ವರದಿಯನ್ನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಲುಪಿಸುವಂತಹ ನೀಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಆಗಬಹುದು. ಅಲ್ಲಾಹ್ ಅದಕ್ಕೆ ತೌಫೀಕ್ ನೀಡಲಿ. ನಮ್ಮ ವಿದ್ವಾಂಸರು, ಉಲಮಾ ಸಂಘಟನೆಗಳು ಆ ವಿಚಾರದಲ್ಲಿ ಈಗಾಗಲೇ ಕಾರ್ಯನಿರತರಾಗಿದ್ದಾರೆ. ತಾವು ಹೇಳಿದ್ದು ಸರಿ. ಇದು ನಾವು ಇದರ ಬಗ್ಗೆ ಈಗ ನಾವು ಈಗ ಚರ್ಚೆ ಮಾಡುವಾಗ ಟಿವಿಯಲ್ಲಿ ಮತ್ತು ನಾವು ಚರ್ಚೆ ಮಾಡುವಾಗ ಕಾಣುವಂತ ಒಂದು ವಿಷಯ ಏನಂದ್ರೆ ನಮಗೆ ಇದಕ್ಕೆ ಒಂದು ಉತ್ತರ ಹೇಗೆ ನಾವು ಕೊಡಬಹುದು ಏನಂದ್ರೆ ಈ ತ್ರಿವಳಿ ತಲಾಖ್ ಅವನು ಯಾವ ಸಂದರ್ಭದಲ್ಲಿ ಬೇಕಾದರೂ ಅವನಿಗೆ ನಾನು ನಿನ್ನನ್ನು ನಾನು 3 ತಲಾಖ್ ಹೇಳಿದರೆ ಆ ತಲಾಖ್ ಆಗಿಬಿಡುತ್ತದೆ. ಅದೊಂದು ಮುಕ್ತವಾದ ಒಂದು ಅವಸರ ಅವನಿಗೆ ಕೊಟ್ಟಿದೆ. ಇದನ್ನು ಸಾಮಾನ್ಯವಾಗಿ ನಾವು ಇದರ ಬಗ್ಗೆ ಅರ್ಥ ನಾವು ಮಾಡ್ತೇವೆ, ಬೇರೆಯವರಿಗೆ ಇದನ್ನು ನಾವು ಇದೊಂದು ಪ್ರಕೃತಿ ದತ್ತವಾಗಿದೆ ಎಂಬ ರೀತಿಯಲ್ಲಿ ನಾವು ಹೇಗೆ ಅದನ್ನು ಮನದಟ್ಟಿ ಮಾಡಿಕೊಡಬಹುದು? ಮತ್ತೊಂದು ವಿಷಯ ತಾವು ಮಂಡಿಸುವಾಗ ಹೇಳಿದ್ದೀರಿ ಏನಂದ್ರೆ 3 ತಲಾಖ್ ಅದು ಹೇಳಿದರೆ ಅದರ ಸಂಭವಿಸುವ ಅದಕ್ಕೊಂದು ಉದಾಹರಣೆ ನೀವು ಹೇಳಿದ್ದೀರಿ. ಆಗ ಒಬ್ಬನನ್ನು ಕೊಂದರೆ ಅವನು ಸತ್ತು ಬಿಡ್ತಾನೆ, ಅವನ ಬಗ್ಗೆ ಅವನು ಹೇಳ್ತಾನೆ ನಾನು ಕೊಲ್ಲಲಿಲ್ಲ ಅಂತೇಳಿ. ಮತ್ತೆ ಒಂದು ಮೊಬೈಲನ್ನು ಬಿಸಾಡಿದರೆ ಮೊಬೈಲ್ ಒಡೆದೋಯಿತು, ಆಗ ಏನೋ ಹೇಳ್ತೀರಿ ಅದು ಒಡೆದು ಹೋಗಲಿಲ್ಲ ಅಂತ ಹೇಳ್ತೀರಿ. ಆಗ ಅಲ್ಲಿ ಅದನ್ನು ನಾನು ಖಂಡಿಸ್ತೇನೆ ಅಂದರೆ ಅದೊಂದು ವ್ಯತ್ಯಾಸ ಇದೆ ಏನಂದರೆ ಅದೊಂದು ಒಂದು ನುಡಿ ಮತ್ತೊಂದು ಎಂದು ಒಂದು ಘಟನೆ ಸಂಭವಿಸಿದೆ. ಯಾವ ರೀತಿ ಅಂದರೆ ನಮ್ಮ ಉಪವಾಸ, ಓ ಉಪವಾಸ ಹಿಡಿದು ನಾನು ಉಪವಾಸ ತೊರೆಯುತ್ತೇನೆ ಅಂತ ಹೇಳಿದರೆ ಏನಾಗುವುದಿಲ್ಲ, ಉಪವಾಸ ಕೆಡುವುದಿಲ್ಲ. ಅದೇ ಸಂದರ್ಭದಲ್ಲಿ ಏನಾದರೂ ತಿಂದರೆ ಏನಾಗ್ತದೆ, ಉಪವಾಸ ಕೆಡುತ್ತದೆ. ಆ ಒಂದು ವ್ಯತ್ಯಾಸ ಅಲ್ಲಿ ಬರ್ತದೆ. ಅದೇ ರೀತಿ ಒಂದೊಂದು ಗಳಿಯಲ್ಲಿ ಮೊದಲನೇ ಪ್ರಶ್ನೆ ನೀವು ಹೇಳಿದ್ರಿ, ಒಂದನೇ ಪ್ರಶ್ನೆ ಏನಾಗಿತ್ತು? 3 ತಲಾಖನ್ನು ಅದೊಂದು ನೇಚರ್ ಆಗಿದೆ ಅಂದ್ರೆ ಈ ತಲಾಖ್ ಹೇಳುವುದು, 3 ತಲಾಖ್ ಹೇಳುವಾಗ 2 ರೀತಿಯಲ್ಲಿ ಇಲ್ಲಿ ನಡೆಯಬಹುದು.
ಒಂದನೇದಾಗಿ ಹಂತ ಹಂತವಾಗಿ ಒಬ್ಬನು ತಲಾಕ್ ಹೇಳುತ್ತಾನೆ. ಒಬ್ಬನು ಒಂದು ತಲಾಕ್ ಹೇಳಿದ, ಹೇಳಿ ಅವಳನ್ನು ಮರಳಿ ತೆಗೆಯುತ್ತಾನೆ, ಪುನಃ ಜೀವನ ನಡೆಸ್ತಾರೆ, ನಂತರವೂ ಕೂಡ ಸರಿ ಹೋಗುವುದಿಲ್ಲ. ಎರಡನೇ ತಲಾಕ್ ಹೇಳುತ್ತಾನೆ, ಮರಳಿ ತೆಗೆಯುತ್ತಾನೆ, ಆದರೆ ಪುನಃ ಅವರಡೆಯಲ್ಲಿ ಬಿರುಕು ಉಂಟಾಗುತ್ತದೆ, ವಿರಸ ಉಂಟಾಗುತ್ತದೆ, ಕೊನೆಗೆ ಹೇಗೂ ಕೂಡ ಇನ್ನು ದಾಂಪತ್ಯ ಜೀವನ ಈ ಪತಿ ಪತ್ನಿಯರಡೆಯಲ್ಲಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಕಂಡಾಗ ಮೂರನೇ ತಲಾಕ್ ಹೇಳ್ತಾನೆ. ಅಲ್ಲಿ ಯಾವುದೇ ಸಂಶಯ ಇನ್ನು ಬಾಕಿ ಇಲ್ಲ. ಏಕೆಂದರೆ ಈ ಹಂತ ಹಂತವಾಗಿ ತಲಾಕ್ ಹೇಳುವಾಗ ಈ ಇನ್ನೂ ಇವರಿಗೆ ಮೂರು ಸಾರಿ ತಲಾಕ್ ಹೇಳಿದವನು ಇನ್ನು ಒಮ್ಮೆಯೂ ಕೂಡ ಪತಿ ಪತ್ನಿಯಾಗಿ ದಾಂಪತ್ಯ ಜೀವನ ಮುಂದುವರಿಸಿಕೊಂಡಲು ಸಾಧ್ಯವಿಲ್ಲ ಎಂದು ಯಾವುದೇ ವ್ಯಕ್ತಿಗೆ ಕೂಡ ಅರ್ಥವಾಗುವಂಥ ವಿಚಾರ. ಮತ್ತೆ ಅವರಿಗೆ ಶಾಶ್ವತವಾಗಿ ಬೇರ್ಪಟ್ಟುಕೊಂಡು ಇವನಿಗೆ ಬೇರೊಂದು ಪತ್ನಿಯನ್ನ ವಿವಾಹವಾಗುವುದು, ಅವಳಿಗೆ ಇನ್ನೊಂದು ಪತಿಯನ್ನ ವಿವಾಹವಾಗುವುದು ಒಳ್ಳೆಯದು, ಅದೇ ಅವರಲ್ಲಿ ಯಾರಿಗೆ ಸಂಶಯ ಇಲ್ಲ. ಮತ್ತೊಂದು ರೂಪ, ಒಮ್ಮೆಲೆ ಒಂದೇ ಮಾತಿನಲ್ಲಿ ಮೂರು ತಲಾಕ್ ಹೇಳುವಂಥ ವಿಚಾರ. ಸಾಮಾನ್ಯವಾಗಿ ಇದು ಯಾರಿಂದ ಉಂಟಾಗುವುದೆಂದರೆ ಮುಂಗೋಪಿಗಳಿಂದ ಉಂಟಾಗುವಂಥ ವಿಚಾರ. ಒಂದೇ ವಾಕ್ಯದಲ್ಲಿ ಮೂರು ತಲಾಕ್ ಕೋಪ ಬರುವಂತ ಹೇಳುವಂಥ ವ್ಯಕ್ತಿ, ಅಂತಹ ವ್ಯಕ್ತಿಯೊಂದಿಗೆ ನಿಜವಾಗಿ ಒಂದು ಸಹಜವಾಗಿ ಬಾಳ್ವಿಕೆ ನಡೆಸಲು ಸಾಧ್ಯವಿಲ್ಲ. ಏಕೆಂದರೆ ಆತ ಅದು ಆತನ ಪ್ರಕೃತಿಗೆ ಆತನ ಸಂಸ್ಕಾರಕ್ಕೆ ಹಿಡಿಯುವಂಥ ಒಂದು ಕೈಗನ್ನಡಿ. ಯಾವುದಕ್ಕೂ ಕೂಡ ಒಂದು ಮುಂಗೋಪದಿಂದ ಈ ಪತ್ನಿಯೊಂದಿಗೆ ಕರ್ಕಶವಾಗಿ ವರ್ತಿಸುವ ವ್ಯಕ್ತಿಯಾಗಿದ್ದಾನೆ ಎಂಬುದಕ್ಕೆ ಅದೊಂದು ಸ್ಪಷ್ಟವಾದಂಥ ಉದಾಹರಣೆಯಾಗಿದೆ, ಒಂದು ಪ್ರಮುಖವಾದಂಥ ಒಂದು ಆಧಾರವಾಗಿದೆ. ಈ ವ್ಯಕ್ತಿ ಯಾವುದಕ್ಕೂ ಕೂಡ ತನ್ನ ಪತ್ನಿಯೊಂದಿಗೆ ಒಂದು ಸಹಮತದಿಂದ ಜೀವಿಸುತ್ತ ವ್ಯಕ್ತಿಯಲ್ಲ. ಆದ್ದರಿಂದಲೇ ಮುಂಗೋಪದಿಂದ ಈ ವ್ಯಕ್ತಿಯೊಂದಿಗೆ ಮತ್ತೆ ಬಾಳಲಿಕ್ಕೆ ಯಾವತ್ತೂ ಕೂಡ ಸಾಧ್ಯವಿಲ್ಲ. ಇನ್ನು ವಿವಾಹವಾದರೂ ಕೂಡ ಇನ್ನೂ ಕೂಡ ಆತನ ಮೂರು ತಲಾಕ್ ಹೇಳಲಿಕ್ಕೆ ಸಾಧ್ಯವಿಲ್ಲ, ಹೇಳಲಿಕ್ಕೆ ಹೇಳಲಾರನು ಎಂದು ಹೇಳಲಿಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಇನ್ನೂ ಕೂಡ ಆತನ ತಲಾಕ್ ಹೇಳಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಲೇ ಅಂತಹವರೊಂದಿಗೆ ವಿವಾಹವಾಗದೆ ಉತ್ತಮವಾದ ಒಂದು ಗಂಡನನ್ನ ವಿವಾಹವಾಗುವುದಾಗಿದೆ ಅವಳಿಗೆ ಒಳಿತು. ಈ ಮುಂಗೋಪಿಯಾದಂಥ ವ್ಯಕ್ತಿಯೊಂದಿಗೆ ಜೀವಿಸಲು ಯಾವತ್ತೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಇನ್ನು ಈ ಮೂರು ತಲಾಕ್ ಒಮ್ಮೆಲೇ ಹೇಳಿದರೆ ಮೂರು ತಲಾಕ್ ನಡೆಯುತ್ತದೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅಂದರೆ ನಾನೊಂದು ಉದಾಹರಣೆ ಹೇಳಿದ್ದೆ, ಒಂದು ಮೊಬೈಲನ್ನು ನಾವು ಬಿಸಾಡುತ್ತೇವೆ, ಮೊಬೈಲ್ ಚೂರು ಚೂರು ಆಗುತ್ತದೆ, ಮೊಬೈಲನ್ನು ಬಿಸಾಡಬಾರದು, ಅದು ಬೇರೆ ಬಾಳುವಂಥ ಒಂದು ವಸ್ತು, ನಾವು ಬಿಸಾಡಬಾರದು. ಆದರೆ ಬಿಸಾಡಿದರೆ ಅದು ಚೂರು ಚೂರಾಗಿ ಹೋಗುತ್ತದೆ. ಆದರೆ ಕೆಲವರು ಹೇಳುತ್ತಾರೆ ಚೂರು ಚೂರಾದರೂ ಕೂಡ ಅದು ಚೂರಾಗಿಲ್ಲ ಅಂತ ಇಡಬೇಕು, ಏನು ಆಗಿಲ್ಲ ಅಂತ ಇಡಬೇಕು, ಇದಕ್ಕೆ ಅರ್ಥವಿಲ್ಲ. ಒಬ್ಬನನ್ನ ತಲೆ ಕಡಿಯುತ್ತಾನೆ, ತಲೆ ಕಡಿಬಾರದು ನಿಷಿದ್ಧ, ಆದರೆ ತಲೆ ಕಡಿದರೂ ಬೇರ್ಪಟ್ಟರು ಕೂಡ ಬೇರ್ಪಟ್ಟಿಲ್ಲ ಎಂದು ಹೇಳುವುದು ಮೂರ್ಖತನ. ಅದೇ ರೀತಿ ವಿವಾಹ ಅದಕ್ಕಿದು ವ್ಯತ್ಯಾಸವಿದೆ ಅಂತ ಹೇಳಿದರು. ವ್ಯತ್ಯಾಸ ಇರಬಹುದು, ಒಂದು ಜಡ ವಸ್ತು ಮೊಬೈಲ್, ವ್ಯಕ್ತಿ ಜಡ ವಸ್ತು, ಇನ್ನೊಂದು ಜಡ ಕಾಣದಿದ್ರು ಅದಕ್ಕೆ ನಮ್ಮ ಅರಬಿಯಲ್ಲಿ ಮಾನವಿ ವಸ್ತು ಎಂದು ಹೇಳುತ್ತೇವೆ. ಆದರೆ ಈ ವಸ್ತುಗಿಂತ ಈ ವಿವಾಹ ಎಂಬುದು ಅಕದ್ ಆಗಿದೆ. ವಿವಾಹ ಅಂದ್ರೆ ಅಕದ್ ಅಂದ್ರೆ ಅದು ಒಂದು ಸಂಬಂಧ. ಈ ಸಂಬಂಧವನ್ನ ಮುರಿಯುವಂತ ನಮ್ಮ ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿಯ ತಲೆ ಕಡೆಯುವಂತ ವಸ್ತುವಾಗಿದೆ ಖಡ್ಗ ಅಥವಾ ಕತ್ತಿ. ಇದರಿಂದ ಒಬ್ಬ ವ್ಯಕ್ತಿಯ ತಲೆಯನ್ನು ಕಡೆಯಬಹುದು. ಈ ವಿವಾಹ ಎಂಬ ಸಂಬಂಧವನ್ನು ಮುರಿಯುವಂತ ಚಾಕು ಖಡ್ಗ ತಲಕಾಗಿದೆ. ಆದ್ರಿಂದಲೇ ಆ ಮಾನವೀಯವಾದ ಸಂಬಂಧವನ್ನ ಈ ಚಾಕು ಎಂಬ ಈ ತಲಾಕ್ ಎಂಬ ಚಾಕುವಿನಿಂದ ನಾವು ಕಡಿಯುವಾಗ ಆ ಸಂಬಂಧ ಅಲ್ಲಿ ಬೇರ್ಪಡುತ್ತದೆ. ಆದ್ರೆ ಒಂದು ಜಡ ವಸ್ತು ಮತ್ತೊಂದು ಜಡ ಇಲ್ಲದ ವಸ್ತು, ಆದರೂ ಕೂಡ ಅದೊಂದು ಸಂಬಂಧ ಎಂಬ ಆ ಸಂಬಂಧ ಗಂಡ ಹೆಂಡತಿ ಎಂಬ ಸಂಬಂಧವನ್ನ ಈ ತಲಾಕ್ ಎಂಬ ಖಡ್ಗದ ಮೂಲಕ ಕಡಿಯುವಾಗ ಆ ಅಲ್ಲಿ ಎರಡು ಈ ವಿವಾಹ ಬೇರ್ಪಡುತ್ತದೆ. ಯಾವ ರೀತಿ ಅಂದ್ರೆ ಒಬ್ಬನ ತಲೆಯನ್ನ ಖಡ್ಗದಿಂದ ಕಡಿಯುವಾಗ ತಲೆ ರುಂಡ ಮತ್ತು ಮುಂಡ ಬೇರ್ಪಡುವ ರೀತಿಯಲ್ಲಿ ಈ ಗಂಡ ಹೆಂಡತಿಯನ್ನು ಈ ಸಂಬಂಧವನ್ನ ತಲಾಕ್ ಎಂಬ ಅಸ್ತ್ರದಿಂದ ಕಡಿಯುವಾಗ ಅದು ಬೇರ್ಪಟ್ಟು ಹೋಗುತ್ತದೆ. ಆದರೆ ಒಂದು ವಿಚಾರವನ್ನ ಹೇಳುವಾಗ ಅದಕ್ಕೊಂದು ಬೇರೊಂದು ಉದಾಹರಣೆ ತರುವುದು, ನಾವು ನಮ್ಮ ವಾದ
ಈಗ ನಿಮಗೆ ಮಂತಿಗೆ ಕಲಿತರು ನೀವು, ಇದು ಮೂಜಬ ಜುಸಿ ಆಗಿದೆ. ಮೂಜಬ ಜುಸಿಗೆ ಇನ್ನೊಂದು ಮೂಜಬ ಸಾಲಿಬ ಜುಸಿ ಒಮ್ಮೆಯೂ ಕೂಡ ಅದಕ್ಕೆ ನಕೀಲ್ ಆಗಲಾರದು. ಆದ್ರಿಂದಲೇ ಒಂದರಿಂದ ಯಾವುದಾದ್ರು ಒಂದು ಮೂಜಬ ಜುಸಿಗೆ ನಕೀಲ್ ಆಗಬೇಕಾದ್ರೆ ಸಾಲಿಬ ಕುಲ್ಲಿ ತರಬೇಕು. ಈ ಒಂದು ನಿಯಮ ತತ್ವಶಾಸ್ತ್ರದ ನಿಯಮ. ಆದ್ರಿಂದಲೇ ಇಲ್ಲಿ ನಾವು ತಿಳಿಯಬೇಕಾದಂತ ವಿಚಾರ, ವಿವಾಹ ಮತ್ತು ವಿವಾಹ ಎಂಬುದು ಅದನ್ನು ಕತ್ತರಿಸುವಂತ ಖಡ್ಗವಾಗಿ ಪವಿತ್ರ ಇಸ್ಲಾಂ ತಲಾಕಿಟ್ಟಿದೆ. ಇವರು ಒಂದು ಉದಾಹರಣೆ ಹೇಳುತ್ತಾರೆ, ಉಲು ಮಾಡಿದ ನಂತರ ನನ್ನ ಉಲುವನ್ನು ನಾನು ಮುರಿದಿದ್ದೇನೆ ಎಂದು ಹೇಳಿದ್ರೆ ಉಲು ಮುರಿಯುವುದಿಲ್ಲ. ಉಪವಾಸವನ್ನು ನಾನು ಮುರಿದಿದ್ದೇನೆ ಎಂದು ಹೇಳಿದರೆ ಅವು ಮುರಿಯುವುದಿಲ್ಲ. ಅದಕ್ಕೆ ನಮ್ಮ ಕರ್ಮಶಾಸ್ತ್ರದಲ್ಲಿ ಇಸ್ಲಾಮಿನಲ್ಲಿ ಉಪವಾಸ ಮುರಿಯಲಿಕ್ಕಿರುವಂತ ಖಡ್ಗವನ್ನ ಇಸ್ಲಾಂ ಕಲಿಸಿಕೊಟ್ಟಿದೆ. ಆ ಖಡ್ಗದಿಂದ ಕಡಿಯಬೇಕು, ಬೇರೊಂದು ಖಡ್ಗದಿಂದ ಕಡಿದರೆ ಅದು ಕಡಿಯಲ್ಲ. ದಾಂಪತ್ಯ ಜೀವನ ಎಂಬ ಸಂಬಂಧವನ್ನ ಕಡಿಯಲು ಇಟ್ಟಂತ ಅಸ್ತ್ರ ಆಯುಧ ತಲಾಖ್. ಆ ತಲಾಖ್ ಅಸ್ತ್ರದಿಂದ ಕಡಿಯುವಾಗ ಎರಡು ತುಂಡಾಗುತ್ತದೆ. ಅದೇ ಸಂದರ್ಭದಲ್ಲಿ ಬೇರೊಂದು ಅಸ್ತ್ರವನ್ನು ಪ್ರಯೋಗಿಸಿದರೆ ಎರಡಾಗುವುದಿಲ್ಲ. ಒಬ್ಬ ವ್ಯಕ್ತಿಯನ್ನ ಆತನ ತಲೆಯನ್ನ ಒಂದು ಕಾಗದದಲ್ಲಿ ತೆಗೆದುಕೊಂಡು ಎರಡು ಹೊಡೆದರೆ ಆತನ ತಲೆ ರುಂಡ ಮುಂಡ ಬೇರ್ಪಡುವುದಿಲ್ಲ. ಆತನನ್ನ ಕಡಿಯಲು ಅದನ್ನು ಕಡಿಯುವಂತ ಅಸ್ತ್ರ ಖಡ್ಗವನ್ನೇ ಬಳಸಬೇಕು. ಅದೇ ರೀತಿ ವಿವಾಹ ಎಂಬ ಸಂಬಂಧವನ್ನ ಕಡಿಯಲು ಅದರ ಅಸ್ತ್ರವಾದ ತಲಾಖನ್ನೇ ಬಳಸಬೇಕು. ಬೇರೆ ಅಸ್ತ್ರವನ್ನು ಬಳಸಿದಲ್ಲಿ ಬೇರ್ಪಡುವುದಿಲ್ಲ. ಆದ್ದರಿಂದಲೇ ಈ ಉಪವಾಸ ಎಂಬ ಅದನ್ನ ಮುರಿಯಲು ಅದಕ್ಕೆ ಒಂದು ಖಡ್ಗವನ್ನ ಪವಿತ್ರ ಇಸ್ಲಾಂ ಕೊಟ್ಟಿದೆ. ಆ ಖಡ್ಗವಾಗಿದೆ ತಿನ್ನುವುದು ಕುಡಿಯುವುದು. ಆ ಖಡ್ಗದಿಂದ ಕಡಿದರೆ ಉಪವಾಸ ಅಲ್ಲಿ ಬೇರ್ಪಡುತ್ತದೆ, ಉಪವಾಸ ಮುರಿಯುತ್ತದೆ. ಆದ್ದರಿಂದ ಯಾವುದನ್ನು ಕಡಿಯಬೇಕೋ ಆ ಆಯುಧದಿಂದ ಕಡಿಯಬೇಕು, ಆವಾಗ ಎರಡಾಗಿ ಬೇರ್ಪಡುತ್ತದೆ. ಇನ್ನೊಂದು ಅಸ್ತ್ರವನ್ನು ಬಳಸಿದರೆ ಯಾವತ್ತೂ ಕೂಡ ಎರಡಾಗುವುದಿಲ್ಲ. ವಿದೇಶ ರಾಷ್ಟ್ರಗಳಲ್ಲಿ ಇಂಥ ಈ ತ್ರಿವಳಿ ತಲಾಖಿನ ಬಗ್ಗೆ ಅದು ಒಂದಾಗಿ ತ್ರಿವಳಿ ತಲಾಖ್ ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದೇನು ಅದರ ಬಗ್ಗೆ? ಅದು ಸುಳ್ಳು. ಒಂದನೇದಾಗಿ ಸುಳ್ಳು, ಎರಡನೇದಾಗಿ ಇಸ್ಲಾಂ ಧರ್ಮದಲ್ಲಿ ವಿದೇಶದ ಸೌದಿ ಅರೇಬಿಯಾದ ತೀರ್ಮಾನ ಏನಿದೆ, UAE ತೀರ್ಮಾನ ಏನಿದೆ, ಅಮೆರಿಕದಲ್ಲಿ ಏನಿದೆ ಎಂಬುದಲ್ಲ ಇಸ್ಲಾಮಿನ ಆಧಾರ. ಇಸ್ಲಾಮಿನ ಆಧಾರ ಪವಿತ್ರ ಕುರ್ಆನ್, ಹದೀಸಿನ ಗ್ರಂಥಗಳು, ಇಮಾಮರುಗಳ ಗ್ರಂಥಗಳು. ಅದಾಗಿದೆ ಅದರ ಪ್ರಮಾಣ. ಇನ್ನು ಸೌದಿಯಲ್ಲಿ ಏನು ಮಾಡುತ್ತಾರೆ, ಕತ್ತರ್ನಲ್ಲಿ ಏನು ಮಾಡುತ್ತಾರೆ, ಇರಾಕ್ನಲ್ಲಿ ಏನು ಮಾಡುತ್ತಾರೆ ಎಂಬುದಲ್ಲ ಇಸ್ಲಾಮಿನ ಪ್ರಮಾಣ. ಅದು ಇಸ್ಲಾಮಿನ ಬಗ್ಗೆ ತಿಳುವಳಿಕೆ ಇಲ್ಲದಿಂದ ಉಂಟಾಗುವಂಥ ಒಂದು ವಾದ. ಒಂದು ತಲಾಖೆಯಲ್ಲಿ ಮರಳಿ ತೆಗೆಯುವುದಾದರೆ ಏನಾದರೂ ನಿಬಂಧನೆ ಉಂಟಾ? ಏನು ನಿಬಂಧನೆ ಇಲ್ಲ. ಕದ ರಾಜ ತುಕಿ ಅಂತ ಹೇಳಿದ್ರೆ ಆಯ್ತು, ನಿನ್ನ ನಾನು ಮರಳಿ ತೆಗೆದಿದ್ದೇನೆ. ಆದ್ರೆ ಒಂದು ನಿಬಂಧನೆ ಉಂಟು, ಮೂರು ಇದ್ದತನ ಮೂರು ಶುದ್ಧಿಯ ಸಮಯಕ್ಕೆ ಮೊದಲಾಗಿರ್ಬೇಕು. ಇದ್ದದ ವೇಳೆಯಲ್ಲಿ ಆಗಿರ್ಬೇಕು. ಇದ್ದ ಮುಗಿದ ನಂತರ ರಾಜ ತುಕಿ ಎಂದು ಹೇಳಿದ್ರೆ ಆಗುದಿಲ್ಲ, ಅವಳನ್ನು ವಿವಾಹವಾಗಬೇಕು. ವಲೀಕಾರ, ಎರಡು ಸಾಕ್ಷಿಗಳು, ನಿಕಾಹನ ಸೀಗಗಳು. ಉಸ್ತಾ, ಫಸ್ಕ್ಗೆ ಮೂರು ನಿಬಂಧನೆ ಹೇಳಿದ್ದೀರಿ, ಆ ನಿಬಂಧನೆಗಳಲ್ಲ ಮೂರು ವಿಧಾನಗಳು, ಮೂರು ವಿಧಾನಗಳು, ಆ ವಿಧಾನಗಳಿಗೆ ಹೊರತುಪಡಿಸಿ ಮದುವೆಯಾದ ನಂತರ ಗಂಡನ ಗುಣದಲ್ಲಾಗಲಿ ಅಥವಾ ಆತನ ಕೆಲವು ಕೆಟ್ಟ ಚಟಗಳಾಗಲಿ ಇದ್ದರೆ ಆತನನ್ನು ಫಸ್ಕ್ ನೀಡುವ ಅಧಿಕಾರ ಮಹಿಳೆಗಿದೆ. ಕೆಟ್ಟ ಗುಣ ಎಂಬ ಮೂರು ಅಮ್ಮ ಹೇಳಿ ಯಾವುದೇ ಕಾರ್ಯವಿಲ್ಲ. ಅದಕ್ಕೆ ಇರಬೇಕಾದಂತ ಕಾರಣಗಳಿದೆ. ಕೆಟ್ಟ ಗುಣ ಅಂದ್ರೆ ಯಾವುದು, ಕೆಟ್ಟ ವಿಚಾರ ಅಂದ್ರೆ ಏನು, ಅದು ಕರ್ಮಶಾಸ್ತ್ರ ಗ್ರಂಥಗಳಲ್ಲಿದೆ. ಅಂದ್ರೆ ಈ ಪತಿಗೆ ಪತ್ನಿಗೆ ಈ ಹೆಣ್ಣಿಗೆ ಯಾವುದೇ ರೀತಿಯಲ್ಲಿ ಕೂಡ ತುಳನೆಯಾಗದಂತ ಗಂಡ, ಯಾವುದೇ ರೀತಿಯಲ್ಲಿ ನೋಡಿದ್ರು ಕೂಡ ಸೂಟ್ ಆಗುವುದಿಲ್ಲ ಈ ಗಂಡ, ಅಂತ ಸಂದರ್ಭದಲ್ಲಿ ಫಸ್ಕ್ ಆಗ್ಬಹುದು. ಅಂದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, ಕುಷ್ಠರೋಗಿಯಾದಂತಹ ವ್ಯಕ್ತಿ ಆ ವ್ಯಕ್ತಿಗೆ ಆ ವ್ಯಕ್ತಿಯೊಂದಿಗೆ ಮಲಗಳು ಖಂಡಿತ ಸಾಧ್ಯವಿಲ್ಲ. ಅದೇ ರೀತಿ ಇನ್ನಿತರ ಅದೇ ಜುನೂನ್, ಗಂಡನಿಗೆ ಮಾನಸಿಕವಾದಂತ ರೋಗವಿದೆ, ಅವನೊಂದಿಗೆ ಬಾಳಲು ಸಾಧ್ಯವಿಲ್ಲ. ಅಂತ ಸಂದರ್ಭದಲ್ಲಿ ಲಾ ಯುಕಾಫಿ ಹುರ್ರತನ್ ವಲಾ ಅಫೀಫತನ್ ವಲಾ ನಸೀಬತನ್ ವಲಾ ಸಲೀಮತನ್ ಮಿನ್ ಹಿರಫಿನ್ ದನೀಆ,
ومن عيب نكاح كجنون وجذام جنون ಅಂದ್ರೆ ಹುಚ್ಚು ಜುದಾಮ್ ಕುಷ್ಠರೋಗ ಬರಸ್ ಮತ್ತೆ ಪಾಂಡುರೋಗ ಇಂತಹ ವ್ಯಕ್ತಿಗೆ ಗೈರುನ್ ಇದು ಇಲ್ಲದಂತಹ ಸ್ತ್ರೀ ಒಮ್ಮೆ ಕೂಡ ಕುಫು ಆಗುವುದಿಲ್ಲ ಆದ್ದರಿಂದಲೇ ಜುನೂನ್ ಇರುವಂತಹ ಗಂಡನನ್ನ ಫಸ್ಕ್ ಮಾಡುವಂತಹ ಅವಕಾಶ ಪತಿಗಿದೆ ಜುದಾಮ್ ಕುಷ್ಠರೋಗ ಇರುವಂತಹ ಬರಸ್ ಪಾಂಡುರೋಗ ಇರುವಂತಹ ಪತಿಯನ್ನ ಫಸ್ಕ್ ಮಾಡುವಂತಹ ಅವಕಾಶ ಈ ಪತಿಯಾದ ಬಳಿಗೆ ಪವಿತ್ರ ಇಸ್ಲಾಂ ಕೊಟ್ಟಿದೆ ಅದನ್ನ ಬಹಳ ಸ್ಪಷ್ಟವಾಗಿ ಫತುಹುಲ್ ಮೊಯಿನ್ ಹಾಗೂ ಇನ್ನಿತರ ಗ್ರಂಥಗಳಲ್ಲಿ ಕಾಣಬಹುದು ವ್ಯಭಿಚಾರ ಅಸ್ತಮೈತುನ ಸಲಿಂಗರತಿ ಅಥವಾ ಬಿದ್ಅತ್ ಇದು ಯಾವುದಾದ್ರೂ ಚಟವಿದ್ದರೆ ಪತ್ನಿಗೆ ಪತಿಯನ್ನು ತೊರೆಯಬಹುದೇ ಏನು ವ್ಯಭಿಚಾರ ಅಸ್ತಮೈತುನ ಸಲಿಂಗರತಿ ಅಥವಾ ಬಿದ್ಅತ್ ಇದು ಯಾವುದಾದ್ರೊಂದು ಚಟ ಪತಿಗಿದ್ದರೆ ಪತ್ನಿಗೆ ಅವನನ್ನು ತೊರೆಯಬಹುದೇ ಅಥವಾ ಫಸ್ಕ್ ಮಾಡಬಹುದೇ ಅಂಥ ಕೆಟ್ಟ ಗುಣನಡತೆಗಳು ಸ್ವಾಭಾವಿಕವಾಗಿ ಹೆಚ್ಚು ಜನರಲ್ಲಿ ಇರುವಂತಹ ಒಂದು ಚಟಗಳಾಗಿವೆ ಇದನ್ನ ನೋಡಿಕೊಂಡು ಫಸ್ಕ್ ಮಾಡಲಿಕ್ಕೆ ಹೋದರೆ ಈ ಜಗತ್ತಿನಲ್ಲಿ ಯಾರು ಕೂಡ ಪತಿ ಪತಿನಿಯಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅಂಥ ಸಂದರ್ಭದಲ್ಲಿ ಪತಿಯಾದವನನ್ನ ಒಳ್ಳೆದರಿಗೆ ತರಬೇಕಾದಂತಹ ಕೆಲಸವನ್ನು ಇವಳು ಮಾಡಬೇಕು ಇನ್ನು ಒಮ್ಮೆಯೂ ಕೂಡ ಸರಿ ಹೊಂದದೆ ಹೋಗುವಂತ ಒಂದು ಸಂದರ್ಭ ಬಂದ್ರೆ ಅಂತ ಸಂದರ್ಭದಲ್ಲಿ ಅವಳಿಗೆ ಹುಲ್ಲು ಮಾಡಬಹುದು ಫಸ್ಕ್ ಅಲ್ಲ ಹುಲ್ಲು ಮಾಡುವಂತ ಅವಕಾಶ ಇದೆ ಇನ್ನು ಅದಲ್ಲದಿದ್ದರೆ ಎರಡು ಜನರ ಮಧ್ಯವರ್ತಿಗಳು ಸೇರಿ ತಲಾಕು ಕೊಡಿಸಬಹುದು ಅಂತ ಅವನೊಂದಿಗೆ ತಲಾಕು ಕೊಡಿಸಬಹುದು ಅದಕ್ಕೂ ಕೂಡ ಅವಕಾಶವಿದೆ ಆದರೆ ಫಸ್ಕ್ಗೆ ಅಂತ ಕಾರಣಗಳಿಂದ ಅವಕಾಶವಿಲ್ಲ ತಲಾಕ್ ಹೇಳ್ಬಹುದು ತೊಂದರೆ ಏನಿಲ್ಲ ತಲಾಕ್ ಹೇಳಿದ್ರೆ ನಡೆಯಬಹುದು ಅದಕ್ಕಿಂತ ಉತ್ತಮವಾದುದು ಅವಳನ್ನ ತಲಾಕ್ ಹೇಳಿ ಇನ್ನೂ ಕೂಡ ಮುಬತ್ತದೀಯತಾಗಿ ಮುಂದುವರಿಸುವುದಕ್ಕಿಂತ ಅವಳನ್ನ ಸುನ್ನಿಯಾಗಿ ಮಾರ್ಪಡಿಸುವುದು ಒಳ್ಳೆಯದು ಹುಲ್ಲು ಅಂದರೆ ಏನಾದರೊಂದು ಗಂಡನ ಭಾಗಕ್ಕೆ ಗಂಡನಿಗೆ ಕೊಟ್ಟು ಏನಾದರೊಂದು ಸಂಖ್ಯೆಯನ್ನ ಕೊಟ್ಟು ಇವಳು ಅವನಿಂದ ತಲಾಕೆ ಹೇಳಿಸುವುದು ಅದಕ್ಕೆ ಹುಲ್ಲು ಎಂದು ಹೇಳುತ್ತದೆ ಮಹರು ಕೊಟ್ಟು ಅಂತ ಹೇಳಿದ್ರಲ್ಲ ಮಹರು ಕೊಟ್ಟು ಅದು ಮಹರನ್ನ ಮರಳಿಸಬಹುದು ಮಹರ್ ಅಲ್ಲದ ಬೇರೆ ಹಣವನ್ನ ಕೊಡಬಹುದು ಏನನ್ನು ಗಂಡು ಗಂಡನ ನಿಬಂಧನೆ ಇದೆಯಾ ಅಥವಾ ಹೆಣ್ಣು ಸ್ವಇಚ್ಛೆಯಿಂದ ಕೊಡುವುದಾ ಗಂಡ ಈ ಹೆಣ್ಣಿಗೆ ಅವಳಿಗೆ ಸ್ವಇಚ್ಛೆಯಿಂದ ಅವಳಲ್ಲ ತಲಾಕ ಹೇಳುದು ಅವಳು ಏನಾದರೊಂದು ಹಣವನ್ನ ಅಥವಾ ಚಿನ್ನವನ್ನ ಅಥವಾ ಬೆಳ್ಳಿಯನ್ನ ಅಥವಾ ಭೂಮಿಯನ್ನ ಏನಾದರೊಂದು ಕೊಟ್ಟು ಅವನೊಂದಿಗೆ ತಲಾಕ್ ಹೇಳಿಸುವುದು ನೀನನ್ನು ತಲಾಕ್ ಹೇಳಬೇಕು ನಿನಗೆ ನಾನು ಇಷ್ಟು ಕೊಡ್ತೇನೆ ಅಂತ ಸಾಧಾರಣವಾಗಿ ಕೇಳುವಂತಹ ಮಾತು ಗಂಡು ನನಗೆ 2 ಲಕ್ಷ ಕೊಟ್ಟರೆ ನಿನ್ನನ್ನು ತಲಾಕ್ ಹೇಳುತ್ತೇನೆಂದು ಒಪ್ಪಂದ ಮಾಡಿ ಹೊಲು ಮಾಡುವುದಂತ ಅಂತ ನಿಯಮ ಇಸ್ಲಾಮಿನಲ್ಲಿದೆಯಾ ಅರ್ಥ ಆಗಿಲ್ಲ ಸಾಧಾರಣವಾಗಿ ಒಬ್ಬ ಹೆಣ್ಣು ನನಗೆ ಗಂಡು ಬೇಡ ಅದಕ್ಕೆ ಹೊಲು ಮಾಡಬೇಕಂದ್ರೆ ಗಂಡ ಕೇಳಿದಷ್ಟು ಹಣ ಅಥವಾ ಆಸ್ತಿಯನ್ನು ಕೊಟ್ಟು ತಲಾಕ್ ಮಾಡಿಸುವಂತ ರೂಪ ಆ ರೂಪ ಇಸ್ಲಾಮಿನಲ್ಲಿದೆಯಾ ಅದಕ್ಕೆ ಹುಲ್ಲು ಎನ್ನುತ್ತಾರೆ ಅವನಿಗೆ ಪಡೆಯಬಹುದು ಎಷ್ಟು ಬೇಕಾದರೂ ಪಡೆಯಬಹುದು ಇವಳಿಗೆ ಎಷ್ಟು ಬೇಕಾದರೂ ಕೊಡಬಹುದು 2 ಲಕ್ಷ ಅಲ್ಲ 10 ಲಕ್ಷ ಬೇಕಾದರೂ ಕೊಡಬಹುದು ಅದು ಅವಳು ಅವನು ಒಪ್ಪಬೇಕಾದಂತ ವಿಚಾರ ಹೆಣ್ಣನ್ನು ತಲಾಕ್ ಹೇಳಬಹುದು 2 ತಲಾಕ್ ಹೇಳಿ ಯುದ್ಧದಲ್ಲಿರುವ ಸ್ತ್ರೀಯನ್ನು ತಲಾಕ್ ಹೇಳಬಹುದು 2 ತಲಾಕ್ ಹೇಳಿದ ಹೆಣ್ಣು ಇದ್ದ ಇರುವಾಗ ಅವಳ ಇದ್ದ ಆ ಇದ್ದದ ಸಮಯದಲ್ಲಿ ಸಂದರ್ಭದಲ್ಲಿ ಮರಳಿ ತೆಗೆದಿದ್ದರೆ ಅಲ್ಲಿ ಸಹಜವಾಗಿಯೇ ಅವಳು ಬೇರ್ಪಡುತ್ತಾಳೆ ಮತ್ತೊಂದು ತಲಾಕ್ ಅಗತ್ಯವಿಲ್ಲ ಆದರೆ ಅವಳನ್ನು ಪುನರ್ವಿವಾಹವಾಗುವಂತ ಅವಕಾಶ ಅವನಿಗಿದೆ ನಿಕಾಹ ಮಾಡಬಹುದು ಇನ್ನು ಅದೇ ರಜಾಯಿ ತಲಾಕ್ನಲ್ಲಿ ಇದ್ದದ ಸಮಯದಲ್ಲಿ ತಲಾಕ್ 3 ತಲಾಕ್ ಹೇಳಿದ್ರೆ ಅವನಿಂದ ಅವಳು ಬಾಯಿನಾಗಿ ಬೇರ್ಪಡುತ್ತಾಳೆ ಶಾಶ್ವತವಾಗಿ ಬೇರ್ಪಡುತ್ತಾಳೆ ಮತ್ತೆ ಮರಳಿ ತೆಗೆಯುವಂತ ಅವಕಾಶ ಇಲ್ಲ
ಇದ್ದಬೇಕು. ಅವಳ ಸಮ್ಮುಖದಲ್ಲಿ ಹೇಳ್ಬಹುದು, ಅಸಾನ್ನಿಧ್ಯದಲ್ಲಿ ಗೈರು ಹಾಜರಿಯಾದಂಥ ಸಂದರ್ಭದಲ್ಲಿ ಹೇಳ್ಬಹುದು. ಅವಳ ಸಮ್ಮುಖದಲ್ಲಿ ಆಗ್ಬೇಕೆಂಬ ನಿಬಂಧನೆ ಇಲ್ಲ, ಹೇಳ್ಬಹುದು. ಅವಳಿಗೆ ಗೊತ್ತಿಲ್ಲದ್ರೂ ಪರವಾಗಿಲ್ಲ, ತಲಾಕ್ ಆಗುತ್ತದೆ. ಸಾಧಾರಣ ಇದ್ದಕ್ಕೆ ತಲಾಕ್ ಇದ್ದ ಕೂತ್ಕೊಳ್ಬೇಕು. ಆದರೆ ಇಂದು ವೈಜ್ಞಾನಿಕ ಜಗತ್ತು ಔಷಧಿಗಳನ್ನು ತೆಗೆದು ಒಂದು ವಾರದಲ್ಲಿ ಇದ್ದ ಮೂರು ಯುದ್ಧ ಮುಗಿಯುವಂತಹ ವ್ಯವಸ್ಥೆಯನ್ನು ಮಾಡುವ ಅಥವಾ 15-20 ದಿನದ ಒಳಗಾಗಿ ಮೂರು ಯುದ್ಧವನ್ನು ಮುಗಿಸುವಂತ ವ್ಯವಸ್ಥೆ ಮಾಡಬಹುದೇ? ಹಾಗೆ ಮಾಡಿದರೆ ಯುದ್ಧ ಪೂರ್ತಿ ಆಗುತ್ತದೆ, ಮೂರು ಶುದ್ಧಿ ಆದರೂ ಕೂಡ ಪೂರ್ತಿ ಆಗಬಹುದು. ಆದ್ರೆ ಅಂತ ಕುಟಿಲ ತಂತ್ರಗಳನ್ನ ಮಾಡದಿರುವುದು ಆಗಿದೆ ಮುಸಲ್ಮಾನನ ಬಾಧ್ಯತೆ. ಅಕಲ್ಲು ಅದು ಪರಿಗಣಿಸ್ಬೇಕು ಅಲ್ಲ. ಇದು ಅಂದ್ರೆ ಅಂತ ಸಂದರ್ಭದಲ್ಲಿ ಅಕಲ್ಲು ಅಕಲ್ಲುಲ್ ಹೈಲ್ ಇರಬೇಕು, ಅಕಲ್ಲು ತುಹೂರ್ ಇರಬೇಕು, ಅದು ಬೇರೆ. ಅಕಲ್ಲುಲ್ ಹೈಲ್ ಕನಿಷ್ಠ ಒಂದು ದಿವಸ 24 ಗಂಟೆ ಹೈಲ್ ಇರಬೇಕು, ಕನಿಷ್ಠ 15 ದಿವಸ ಶುದ್ಧಿ ಇರಬೇಕು. ಅದಕ್ಕಿಂತ ಮುಂಚೆ ಒಂದು 2 ದಿವಸ ಶುದ್ಧಿ ಮಾಡಿ ನಂತರ 1 ದಿವಸ ಹೈಲು ಮಾಡಿ ನಂತರ 2 ದಿವಸ ಶುದ್ಧಿ ಮಾಡುವಂತ ವಿಚಾರ ಅದೇ ಅದು ಸಲ್ಲದು. ಕನಿಷ್ಠ 15 ದಿವಸದ ಶುದ್ಧಿ ಇರಬೇಕು. ಆನ್ಲೈನ್ ಮೂಲಕ ಒಂದು ಕ್ವಶನ್, ಅಂತರ್ಜಾಲ ಅಥವಾ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ತಲಾಕ್ ಹೇಳಬಹುದೇ? ಅದು ಹೇಳಿದರೆ ಸಿಂಧು ಆಗುದು, ಅದು ಒಳ್ಳೆ ವಿಚಾರವಲ್ಲ, ಅದು ಮುಂಗೋಪಿಗಳ ವಿಚಾರ. ಆದರೆ ತಲಾಕ್ ಹೇಳಿದರೆ ತಲಾಕಾಗಿ ಪರಿಗಣಿಸಲಾಗುತ್ತದೆ. ನಾನು ಈಗಾಗಲೇ ಹೇಳಿದ್ದಂತೆ ಗಂಡ ಹೆಂಡತಿಯರ ಮಧ್ಯದಲ್ಲಿರುವ ಸಂಬಂಧವನ್ನು ಕಡಿಯುವಂಥ ಅಸ್ತ್ರವಾಗಿದೆ ತಲಾಕ್. ಆ ಅಸ್ತ್ರವನ್ನು ಬಳಸಿದಾಗ ಗಂಡ ಹೆಂಡತಿ ಬೇರ್ಪಡುತ್ತಾರೆ, ಅದು ಬೇರೆ ವಿಚಾರ. ಆದರೆ ಆ ರೀತಿ ಸಿಕ್ಕಿದ್ದಕ್ಕೆಲ್ಲ ಫೋನ್ನಲ್ಲಿ ನಿನ್ನನ್ನು ನಾನು ತಲಾಕಿ ಹೇಳಿದ್ದೇನೆ, ಫ್ಯಾಕ್ಸ್ ಮುಖಾಂತರ ಹೇಳೋದು, ಫೋನ್ನಲ್ಲಿ ಹೇಳೋದು ಅಂತ ಸಂಪ್ರದಾಯ ಒಳ್ಳೆ ಸಂಪ್ರದಾಯ ಅಲ್ಲ. ಹೆಂಡತಿ ಹೇಳುತ್ತಿದ್ದಾಳೆ ಗಂಡನನ್ನು ತಲಾಕಿ ಹೇಳಿದ್ದಾನೆ, ಗಂಡ ಹೇಳುತ್ತಿದ್ದಾನೆ ನಾನು ಹೇಳಲಿಲ್ಲ ಅಂತ, ಆದರೆ ಹೆಂಡತಿಯನ್ನು ಸಾಕ್ಷಿಯಾಗಿ ಪರಿಗಣಿಸಬಹುದೇ? ಹೇಳಿದವಳೇ ಸಾಕ್ಷಿ ಆಗುವುದಿಲ್ಲ, ಅದು ಇಸ್ಲಾಮಿಕ್ ಖಾಲಿ ಜಡ್ಜಿ ಖಾಲಿ ಇದ್ರೆ ಅವರಿಗೆ ಬಳಿ ಹೋಗಬೇಕು, ಅಲ್ಲಿ ಕಾಜಿಯರ್ರವರು ತೀರ್ಮಾನ ಮಾಡುತ್ತಾರೆ. ಸಾಕ್ಷಿಯ ವಿಚಾರಣೆಗಳೆಲ್ಲ ಅವರು ವಿಚಾರಣೆ ಮಾಡುವಂಥದ್ದು. ಹೆಂಡತಿ ಗೊತ್ತಿದೆ ಗಂಡ ತಲಾಕ್ ಹೇಳಿದ್ದಾನೆ ಅಂತ, ಆದರೆ ಅವರೊಂದಿಗೆ ಹೊಂದಾಣಿಕೆ ಬರೋದು ವಿಚಾರವಲ್ಲವೇ? ಗಂಡ ಹೇಳುತ್ತಾನೆ ಹೇಳಲಿಲ್ಲ ಅಂತ. ತಿಲ್ಕ ಹೌದುಲ್ಲಾಹಿ ಫಲಾ ತಯತದೂಹ, ಅಲ್ಲಾಹನ ನಿಯಮಗಳನ್ನ ಯಾರೂ ಕೂಡ ಉಲ್ಲಂಘಿಸಬಾರದು. ಏನಾದರೂ ಈಗಾಗಲೇ ನಾನು ಹೇಳಿದಂತೆ ಆ ರೀತಿ ಕೆಟ್ಟ ಮಾರ್ಗಗಳನ್ನ ಆರಿಸಿಕೊಂಡು ಮಾಡುವುದು ವ್ಯಭಿಚಾರ. ಅಲ್ಲಾಹನನ್ನು ವಂಚಿಸುವ ಕೆಲಸಕ್ಕೆ ಯಾರು ಹೋಗಬಾರದು. ನಿಜವಾಗಿ ಅಲ್ಲಾಹನ ವಂಚಿಸಲು ಯಾರಿಗೆ ಸಾಧ್ಯವಿಲ್ಲ, ಆದರೂ ಬಾಹ್ಯ ರೂಪದಲ್ಲಿ ಇದು ವಂಚನಾ ರೂಪವಾಗಿದೆ. ಬಹುಮಾನ್ಯರಾದ ಇಬ್ನು ಉಮರ್ ರಲಿಯಲ್ಲಾಹು ಅನ್ಹು ಅವರಲ್ಲಿ ಈ ಇದ್ದತ್ತಿನ ತಹಲೀಲ್ ನಿಕಾಹನ ಕುರಿತು ಒಬ್ಬರು ಹೇಳುತ್ತಾರೆ, ನಾನು ನನ್ನ ಚಿಕ್ಕಪ್ಪ ನನ್ನ ಕುಟುಂಬದಲ್ಲಿ ಒಬ್ಬರು ತಲಾಕ್ ಮೂರು ತಲಾಕ್ ಹೇಳಿದ್ದಾರೆ, ಆದರೆ ಈಗ ಅವರಿಗೆ ಮರಳಿ ತೆಗೆಯಬೇಕು, ಅದಕ್ಕೆ ಏನು ಮಾಡೋದು, ಅವರಿಗೆ ಇನ್ನೊಂದು ವಿವಾಹವಾಗೋದು ಇಷ್ಟ ಇಲ್ಲ, ಆದ್ದರಿಂದ ನಾನು ಅವರು ಗೊತ್ತಿಲ್ಲದಂತೆ ವಿವಾಹವಾಗಿ ಲೈಂಗಿಕ ಸಂಪರ್ಕದಲ್ಲಿ ಏರ್ಪಟ್ಟು ತಲಾಕ್ ಹೇಳಿ ನಂತರ ಅವರಿಗೆ ವಿವಾಹವಾಗಬಹುದೇ? ಆ ಸಂದರ್ಭದಲ್ಲಿ ಇಬ್ನು ಉಮರ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಇದು ನೀನು ಅಲ್ಲಾಹನನ್ನು ವಂಚಿಸುವಂಥ ಕೆಲಸ, ಅಂಥ ಕೆಲಸ ಮಾಡಬಾರದು ಅಂತ. ಆದ್ದರಿಂದಲೇ ಅಂಥ ಕುಟಿಲ ತಂತ್ರಗಳನ್ನು ಒಬ್ಬ ಸತ್ಯವಿಶ್ವಾಸಿ ಯಾವತ್ತೂ ಕೂಡ ಬಳಸಬಾರದು. ಇದು ನಮ್ಮ ಈ ತಲಾಕ್ ಚರ್ಚಾ ವಿಷಯ. ಇದು ನಾವು ನಮ್ಮ ವೈಜ್ಞಾನಿಕವಾಗಿ ಆಗಾಗಲೇ ನೀವು ಹೇಳಿದ್ದೀರಿ ಇದರ ಬಗ್ಗೆ, ಇನ್ನೂ ಸಹ ಇದನ್ನು ವೈಜ್ಞಾನಿಕವಾಗಿ ಮಂಡಿಸುವಂತೆ. ನಮ್ಮ ಏನಂದ್ರೆ ಎಲ್ಲರೂ ಗುರುಗಳೇ ಇಲ್ಲಿ ಇರುವುದು, ಆದುದರಿಂದ ಇನ್ನೂ ಸಹ ಇದು ಇವತ್ತು ಈಗ ತರಗತಿ ನಿಂತರೂ ಸಹ ಇನ್ನೂ ಮುಂದುವರಿಸುವಂತಹ ಒಂದು ಸಂದರ್ಭ ಉಂಟಾಗಿ ಇದು ವೈಜ್ಞಾನಿಕವಾಗಿ ನಾವು ಏನು ಮಾಡಬೇಕಂತಂದ್ರೆ ಇದು ತಲಾಕ್ ಎಂಬುದು ಅದು ವೈಜ್ಞಾನಿಕವಾಗಿದೆ,
ಅದು ನಮ್ಮ ಕಾಲಾತೀತ ನಮ್ಮ ಈ ಇಸ್ಲಾಂ ಇನ್ನದ್ದೀನ ಇಂದಲ್ಲ ಇಲ್ಲಿ ಇಸ್ಲಾಂ ದೀನ್ ಎಂಬುದು ಅದು ಪರಿಶುದ್ಧ ಇಸ್ಲಾಂ ಅದೆಲ್ಲ ಅಂಗೀಕರಿಸಲ್ಪಟ್ಟಂತ ಒಂದು ಧರ್ಮ ಆದ್ದರಿಂದ ಅದು ಕಾಲಾತೀತವಾಗಿದೆ ಈಗ ನಾವು ಈಗ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ನಾವು ಹೇಳಿದಂತ ನಮ್ಮ ಫಿಕಹಿ ಮಸಲಿಗೆ ನಾವು ಬದ್ಧ ಮತ್ತೆ ಈಗ ಏನಾಗಿದೆ ಅಂದ್ರೆ ಪುರುಷ ಪ್ರಧಾನ ಈಗ ನಾವು ಆಲೋ ನೀವು ಪರಿಶುದ್ಧ ಕುರಾನ್ ಅಲ್ಲಿ ನಾವು ಹೇಳಿದ್ದೇವೆ ಈಗ ಸರಿ ಹೊಂದದಿದ್ದರೆ ನೀವು ಏನು ಮಾಡಿ ಅಂದ್ರೆ ಅವರ ಮಲಗುವ ಜಾಗವನ್ನು ನೀವು ತೊರೆಯಿರಿ ಮತ್ತೆ ಅವಳನ್ನು ನೀವು ಫಲ್ರಿಬುವನ್ನು ಅವಳಿಗೆ ನೀವು ಹೊಡೆಯಿರಿ ಅಂತ ಹೇಳಿದ್ರು ಇದೊಂದು ಕಾನೂನಾಗಿ ಏನು ಬರಲಿಲ್ಲ ಫಿಕ್ಹಿ ಗ್ರಂಥದಲ್ಲಿ ಕಾನೂನಾಗಿ ಬರಲಿಲ್ಲ ಇದು ಇಹ್ತಸಲ್ ಅರ್ಶು ಅರ್ಶ ಏನಾಯಿತು ಅದು ಅಲುಗಾಡಿತ್ತು ಏನಂದ್ರೆ ಈ ತಲಾಖಿನ ಅದು ಏನಾಗಲಿಲ್ಲ ಅದೊಂದು ಕಾನೂನಾಗಿ ಇಲ್ಲಿ ಬರಲಿಲ್ಲ ಅದಕ್ಕೆ ಅವರು ಹೇಳುವಂತ ವಿಚಾರ ಏನಂದ್ರೆ ಇದು ಈ ಮುಸನ್ನಿಫ್ಗಳೆಲ್ಲ ಯಾರು ಅದು ಪುರುಷರು ಆದ್ದರಿಂದ ಪುರುಷ ಪ್ರಧಾನ ಸಮಾಜ ನಮ್ಮ ಸಮಾಜ ಆದ್ದರಿಂದ ಪುರುಷರು ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಅವರು ಕಾನೂನನ್ನು ಮಾಡಿದ್ದಾರೆ ಅದಕ್ಕೆ ಇದಕ್ಕೆ ನಾವು ಯಾವ ರೀತಿಯಲ್ಲಿ ಉತ್ತರಿಸಬಹುದು ಅದು ಇಸ್ಲಾಮಿನ ಮೇಲೆ ಮಾಡುವಂತ ಒಂದು ಅಪಪ್ರಚಾರ ಇದೊಂದು ಕಾನೂನಾಗಿ ಬಂದಿಲ್ಲ ಎಂದು ಹೇಳುದು ಸುಳ್ಳು ಕಾನೂನಂದ್ರೆ ಈಗಾಗಲೇ ನಾನು ಹೇಳಿದಂತೆ ಒಬ್ಬ ವ್ಯಕ್ತಿ ತನ್ನ ಪತ್ನಿಯನ್ನ ತಲಾಖ್ ಹೇಳುವಾಗ ಕುರ್ಆನ್ ಹೇಳಿದಂತೆ ವಲ್ಲಾತಿ ತಖಾಫೂನ ನುಶೂಸಹುನ್ನ ಫಯಿಲೂಹುನ್ನ ವಹಜುರುಹುನ್ನ ಫಿಲ್ ಮಲಾಜಿ ಎಂದು ಹೇಳುವಂತ ಕಾರ್ಯ ಅದು ಪವಿತ್ರ ಕುರ್ಆನಲ್ಲಿರುವುದು ಅದಕ್ಕೆ ಎದುರಾಗಿ ಯಾವತ್ತೂ ಕೂಡ ಫಿಕ್ಹ್ ಗ್ರಂಥಗಳು ಒಮ್ಮೆಯೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಅದು ಒಂದು ಸಲಹೆ ರೂಪದಲ್ಲಿ ಹೇಳಿದಂತ ವಿಚಾರ ಈ ರೀತಿ ನೀವು ಗಂಡ ಹೆಂಡಿಯತ್ತರು ಸರಿಯಾದ ಸಂದರ್ಭದಲ್ಲಿ ಅಥವಾ ಸರಿಯಾಗಿ ಬಾಳ್ವಿಕೆ ನಡಲಿಕ್ಕೆ ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಇಂತಹ ಒಂದು ಮಾರ್ಗವನ್ನ ನೀವು ಅವಲಂಬಿಸಬೇಕು ಅದು ಪವಿತ್ರ ಕುರ್ಆನ ನಿರ್ದೇಶನ ಸಲಹೆ ಆಗಿದೆ ಅದೇ ಸಂದರ್ಭದಲ್ಲಿ ಅದು ಕಾನೂನಾಗಿ ಮಾರ್ಪಟ್ರೆ ಅಂದ್ರೆ ನೀವು ಹೇಳಿದಂತೆ ಅದೊಂದು ನಿಬಂಧನೆಯಾಗಿ ಷರತ್ತಾಗಿ ಇಟ್ರೆ ನಾನು ಈಗಾಗಲೇ ಹೇಳಿದಂತೆ ತಲಾಕ್ ಮೂರು ತಲಾಕ್ ಇದೊಂದು ಈ ಮಾರ್ಗವನ್ನ ಅವಲಂಬಿಸದೆ ಒಂದೇ ವಾಕ್ಯದಲ್ಲಿ ಪ್ರಾರಂಭದಲ್ಲೇ ತಲಾಕ್ ಹೇಳಿದರೆ ತಲಾಕ್ ಹೋಗೋಲ್ಲ ಅಂತ ಹೇಳಬೇಕಾದೀತು ಆದ್ದರಿಂದಲೇ ಇದೊಂದು ನಿಬಂಧನೆಯಾಗಿ ಷರತ್ತಾಗಿ ಪವಿತ್ರ ಇಸ್ಲಾಂ ಇಟ್ಟಿಲ್ಲ ಹೊರತು ಒಂದು ಸಲಹೆಯಾಗಿ ನಿರ್ದೇಶನವಾಗಿ ನಮ್ಮ ಮುಂದೆ ಇಟ್ಟಿದೆ ಏಕೆಂದ್ರೆ ನಾನೀಗಾಗಲೇ ಹೇಳಿದಂತೆ ಒಬ್ಬ ವ್ಯಕ್ತಿಯ ತಲೆಯನ್ನ ಖಡ್ಗದಿಂದ ಕಡಿದರೆ ಅದು ಬೇರ್ಪಡುತ್ತದೆ ಅದೇ ರೀತಿಯಲ್ಲಿ ತಲಾಖ್ ಎಂಬ ಅಸ್ತ್ರವನ್ನ ಬಳಸಿದರೆ ಅಲ್ಲಿ ಸಂಬಂಧ ಮುಗಿಯುತ್ತದೆ ಆದ್ರಿಂದ ಅದಕ್ಕೆ ಇಂತಹ ಕಂಡೀಷನ್ ಇರಲಿಕ್ಕೆ ಸಾಧ್ಯವಿಲ್ಲ ಒಂದನೆಯದಾಗಿ ಎರಡನೇದಾಗಿ ನೀವು ಹೇಳಿದ ವಿಚಾರ ಪುರುಷ ಪ್ರಧಾನ ಇದನ್ನು ಪವಿತ್ರ ಇಸ್ಲಾಂ ನಿಬಂಧನೆಯಾಗಿ ಕಾನೂನಾಗಿ ಇಡದಿರಲಿಕ್ಕೆ ಕಾರಣ ಇಸ್ಲಾಂ ಪುರುಷ ಪ್ರಧಾನವಾದಂತಹ ಒಂದು ಧರ್ಮವಾಗಿದೆ ಅದು ಒಂದು ರೀತಿಯಲ್ಲಿ ಸರಿ ಪುರುಷ ಪ್ರಧಾನ ನಾನು ಒಂದು ಟಿವಿ ಮಾಧ್ಯಮದಲ್ಲಿ ನಡೆದ ಚರ್ಚೆಯಲ್ಲಿ ನನಗೆ ಕೇಳಲಿಕ್ಕೆ ಸಾಧ್ಯವಾಯಿತು ಎಲ್ಲಾ ಧರ್ಮವೂ ಕೂಡ ಪುರುಷ ಪ್ರಧಾನವಾದಂತಹ ಧರ್ಮ ಅದು ಪ್ರಕೃತಿ ಸಹಜವಾದಂತಹ ನಿಯಮ ಅದು ಅದಕ್ಕೆ ವಿರುದ್ಧವಾದಂತಹ ಕಾನೂನನ್ನ ಒಂದು ತರಲಿಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ಪುರುಷ ಪ್ರಧಾನ ಸಮಾಜವೇ ಜಗತ್ತಿನಲ್ಲಿರುವುದು ಅದನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ ನೀವು ನೋಡಿ ಈಗ ನಮ್ಮ ಭಾರತದಲ್ಲಿ ಅಥವಾ ಮಂಗಳೂರು ನಗರದಲ್ಲಿ ನೀವು ನೋಡಿ ಎಷ್ಟು ಬಸ್ನಲ್ಲಿ ಸ್ತ್ರೀಯರು ಡ್ರೈವರ್ಗಳಾಗಿದ್ದಾರೆ ಎಷ್ಟು ಡ್ರೈವರ್ಗಳ ಸ್ತ್ರೀ ಮಹಿಳೆಯರಾದ ಡ್ರೈವರ್ಗಳು ಎಷ್ಟಿದ್ದಾರೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಬಸ್ ಡ್ರೈವರ್ಗಳು ಇಲ್ಲ ಏಕೆ ಮಹಿಳೆಯರನ್ನ ಇವರು ಡ್ರೈವರ್ಗಳಾಗಿ ತರುವುದಿಲ್ಲ ಯಾಕೆ ತರುವುದಿಲ್ಲ ಡ್ರೈವರ್ಗಳಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಕೆಲಸಕ್ಕೆ ಮಹಿಳೆಯರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದು ಪ್ರಕೃತಿ ಸಹಜವಾದ ನಿಯಮಕ್ಕೆ ವಿರುದ್ಧ ಮಹಿಳೆ ಅವಳು ಗರ್ಭ ಧರಿಸಬೇಕು ಗಂಡನೊಂದಿಗೆ ಗರ್ಭ ಧರಿಸಲು ಹೇಳಿದ್ರೆ ಸಾಧ್ಯವಿಲ್ಲ ಗಂಡನಿಗೆ ಗರ್ಭ ಧರಿಸಲಿಕ್ಕೂ ಸಾಧ್ಯವಿಲ್ಲ ಆದ್ದರಿಂದ ಈ ಹೆಂಡತಿ ಪತ್ನಿ ಗರ್ಭ ಧರಿಸುವುದರಿಂದ ಅದು ಪುರುಷ ಪ್ರಧಾನವಾದ ಸಮಾಜವಾದ್ದರಿಂದ ಸ್ತ್ರೀಯೊಂದಿಗೆ ಗರ್ಭ ಧರಿಸಲು ಈ ಮುಸಲ್ಮಾನರು ಹೇಳುತ್ತಾರೆ ಎಂದು ಹೇಳೋದಕ್ಕೆ ಯಾವುದೇ ಅರ್ಥವಿಲ್ಲ ಅದೇ ರೀತಿ ಮಕ್ಕಳ ಪಾಲನೆ ಅದು ಗಂಡಸರಿಗಿಂತ ಮಹಿಳೆಯರಿಗೆ ಸಾಧ್ಯ ಈ ಪುರುಷ ಸಮಾಜ ಪ್ರಧಾನ ಸಮಾಜವನ್ನ ವಿರೋಧಿಸುವರಿಗೂ ಕೂಡ ತಮ್ಮ ಮಕ್ಕಳನ್ನ ಪಾಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಷ್ಟು ಜನರಿದ್ದಾರೆ ಮಕ್ಕಳನ್ನ ಸ್ನಾನ ಮಾಡಿಸುವವರು ಅವರ ಇನ್ನಿತರ ಕಾರ್ಯ ಚಾಕರಿಗಳನ್ನ ಮಾಡುವ ಜನರು ಎಷ್ಟಿದ್ದಾರೆ
ಆದ್ದರಿಂದಲೇ ಇದು ಪ್ರಕೃತಿ ನಿಯಮವಾಗಿ ಸ್ತ್ರೀಯರು ಮಾಡಬೇಕಾದಂತಹ ಕಾರ್ಯಗಳನ್ನು ಸ್ತ್ರೀಯರು ಮಾಡಬೇಕು ಎಂದು ಪವಿತ್ರ ಇಸ್ಲಾಂ ಇಟ್ಟಿದೆ. ಅದೇ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದಂತೆ ಪವಿತ್ರ ಇಸ್ಲಾಮಿನಲ್ಲಿ ಸ್ತ್ರೀಯರಿಗೆ ನೀಡಬೇಕಾದಂತಹ ಹಕ್ಕುಗಳು ಪವಿತ್ರ ಇಸ್ಲಾಂ ಬಹಳ ಬಲವಾಗಿ ಅದನ್ನು ಕೊಟ್ಟಿದೆ. ವಸ್ತೌ ಸೂಬಿನ್ ನಿಸಾಯಿ ಖೈರಾ ಉಹರ್ರಿಜು ಇನ್ನಿ ಉಹರ್ರಿಜು ಹಕ್ಕಲ್ ದಈಫೈನಿ ಅಲ್ ಯತೀಮಿ ವಲ್ ಮರಾ. ಪವಿತ್ರ ಇಸ್ಲಾಂ ಗಳಿಸಿಕೊಟ್ಟಂತ ವಿಚಾರ. ಇನ್ನು ಕರ್ಮಶಾಸ್ತ್ರ ಗ್ರಂಥಗಳು ನೋಡಿ, ಈಗಾಗಲೇ ನಾನು ಹೇಳಿದಂತೆ ಪುರುಷ ಪ್ರಧಾನ ಸಮಾಜವಾಗಿದ್ರೆ ಈ ಫಿಕ್ಹಿ ಗ್ರಂಥದಲ್ಲಿ ಯಾಕೆ ಹೇಳಬೇಕು ಪತ್ನಿಗೆ ಸ್ನಾನ ಮಾಡುವ ನೀರನ್ನ ಪತಿ ಒದಗಿಸಿಕೊಡ್ಬೇಕು, ಯಾಕೆ ಹೇಳಿದೆ? ಪತ್ನಿಯ ಹಲ್ಲುಗಳಡೆಯಲ್ಲಿ ಏನಾದರೂ ಸಿಕ್ಕಿ ಹಾಕೊಂಡ್ರೆ ಅದನ್ನು ತೆಗೆಯುವಂತ ಸ್ಟಿಕ್ ಅನ್ನು ಕೂಡ ಈ ಪತಿಯಾದವನು ಒದಗಿಸಿಕೊಡ್ಬೇಕು, ಯಾಕೆ ಹೇಳ್ಬೇಕು? ಅವಳಿಗೆ ಮನೆ ಮಾಡಿಕೊಡ್ಬೇಕು, ಇದನ್ನು ಯಾಕೆ ಪುರುಷ ಪ್ರಧಾನವಾದಂತಹ ಫಿಕಿ ಗ್ರಂಥಗಳು ಹೇಳ್ಬೇಕು? ಆದ್ರಿಂದ ಎಲ್ಲಿಯವರೇ ಅಂದ್ರೆ ಒಂದು ಉದಾಹರಣೆ ನಾನು ಹೇಳ್ತೇನೆ. ಈ ತಲಾಖ್ ಹೇಳುವಂತ ಸಂದರ್ಭದಲ್ಲಿ ಫತಲ್ಲಿ ಕೂಹುನ್ನಲ್ಲಿ ಇದ್ದತಿ ಹಿನ್ನ, ಅವರ ಇದ್ದ ಆಚರಿಸುವಂತ ಸಂದರ್ಭದಲ್ಲಿ ಆ ಹೊತ್ತಿನಲ್ಲಿ ನೀವು ಅವರನ್ನು ತಲಾಖ್ ಹೇಳ್ಬೇಕು. ಏಕೆಂದ್ರೆ ಹೈಲು ಮುಟ್ಟಾದಂತ ಸಂದರ್ಭದಲ್ಲಿ ತಲಾಖ್ ಹೇಳಿದರೆ ಅವರ ಇದ್ದತನ ಸಮಯ ದೀರ್ಘವಾಗುತ್ತದೆ. ಕೆಲವೊಮ್ಮೆ ಈ ಹೈಲಿನ ಸಂದರ್ಭದಲ್ಲಿ ತಲಾಖ್ ಹೇಳಿದರೆ ಒಂದು 6 ದಿವಸ ಇದ್ದತನ ಸಮಯ ಜಾಸ್ತಿ ಆಗುತ್ತದೆ. ಒಂದು 20 ದಿವಸ ಸುದ್ದಿಯ ಸಮಯ ಲೆಕ್ಕ ಹಾಕೊಳ್ಳಿ, ಒಂದು 60 ದಿವಸ. ಅದೇ ಸಂದರ್ಭದಲ್ಲಿ ಹೈಲಿನ ಸಂದರ್ಭದಲ್ಲಿ ತಲಾಖ್ ಹೇಳಿದರೆ 66 ಆಗಲಿಕ್ಕೆ ಸಾಧ್ಯವಿದೆ, 6 ಜಾಸ್ತಿ ಇದೆ. ಅಥವಾ ಇನ್ನು ಒಂದೇ ಒಂದು ದಿವಸವಾದರೂ ಕೂಡ, ಒಂದೇ ಒಂದು ಗಂಟೆ ಆದರೂ ಕೂಡ ಹೈಲಿರುವಂತಹ ಸಂದರ್ಭದಲ್ಲಿ ತಲಾಖ್ ಹೇಳ್ಬಾರ್ದು, ಅದು ನಿಶಬ್ದ, ಅದು ಬಿದಾಯಿ ತಲಾಖ್ ಎಂದು ನಮ್ಮ ಫಿಕ್ಹ್ ಗ್ರಂಥದಲ್ಲಿ ಯಾಕೆ ಹೇಳ್ಬೇಕು? ಪುರುಷ ಪ್ರಧಾನ ಗ್ರಂಥವಾಗಿದ್ರೆ ಇದು ಸ್ತ್ರೀಯರ ಅವಕಾಶವನ್ನ ಹಕ್ಕುಗಳನ್ನ ನಾವು ಯಾವತ್ತೂ ಕೂಡ ಅದನ್ನ ಅವರಿಗೆ ನಷ್ಟ ಮಾಡಬಾರದು. ಇದು ಎಲ್ಲವೂ ಇರುವುದು ನಮ್ಮ ಫಿಕ್ಹ್ ಗ್ರಂಥಗಳಲ್ಲಿ. ಆದ್ದರಿಂದ ಫಿಕ್ಹ್ ಗ್ರಂಥಗಳಲ್ಲಿ ಪುರುಷರಿಗೆ ಮಾತ್ರ ಒತ್ತು ನೀಡಲಾಗಿದೆ, ಪ್ರಾಮುಖ್ಯತೆಯನ್ನು ಕಲ್ಪಿಸಲಾಗಿದೆ ಎಂಬ ವಾದ ಅದು ಹುರುಳಿಲ್ಲದಂತ ವಾದ. ಪವಿತ್ರ ಇಸ್ಲಾಮಿನ ಫಿಕ್ಹ್ ಗ್ರಂಥಗಳನ್ನ ಅವಲೋಕನ ಮಾಡದಂತಹ ಒಂದು ಆ ಕೊರತೆಯಿಂದ ಬಂದಂತಹ ವಾದವಾಗಿದೆ. ಉಸ್ತಾದಿನವರು ತನ್ನ ಭಾಷಣದಲ್ಲಿ ಫಸ್ಕ್ ನಮಗೆ ಹೇಳಿದರು, ಅದರಲ್ಲಿ ಒಂದು ಕಾರ್ಯ ಹೆಂಡತಿ ಹೇಳ್ತಾಳೆ ಕುಷ್ಠರೋಗಿ ಆದ ಕಾರಣ ನಾನು ಹುಡುಗ ಗಂಡನನ್ನು ಫಸ್ಕ್ ಮಾಡ್ತೇನೆ ಅಂತ. ಅವಳು ಮದುವೆ ಆಗುವ ಮೊದಲೇ ಆಸ್ ಪರ್ ಅವ್ರ ದೇರ್ ಅಗ್ರಿಮೆಂಟ್ ಇವನು ಕುಷ್ಠರೋಗಿಯಾಗಿದೆ ಅಂತ ಅವಳಿಗೆ ಗೊತ್ತಿದೆ. ಗೊತ್ತಿದ್ದೇ ತಂದೆಯವರು ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ನಂತರ ಅವಳು ಫಸ್ಕಿಗೆ ಮುಂದಾಗಿದ್ದಾರೆ, ಅದರ ವಿಧಿಯನ್ನು ಉಸ್ತಾದರೆ? ಈಗಾಗಲೇ ಹೇಳಿದಂತೆ ಫಸ್ಕಿಗೆ ಕೆಲವು ಷರತ್ತುಗಳಿವೆ. ಈ ಫಸ್ಕ್ ಮಾಡುವಂತ ಸಂದರ್ಭದಲ್ಲಿ ಈ ನ್ಯೂನತೆ ಕೊರತೆ ಅವಳಿಗೆ ಗೊತ್ತೇ ಇದ್ದು ಅಥವಾ ಗೊತ್ತಾಗಿ 1-2 ದಿವಸ ಅಥವಾ 1 ತಿಂಗಳ ನಂತರ ಫಸ್ಕ್ ಮಾಡುವಂತ ಅವಕಾಶ ಅವಳಿಗೆ ಇಲ್ಲ. ಅದು ಗೊತ್ತಾದ ತಕ್ಷಣವೇ ಅವಳು ಕಾಜಿಯನ್ನ ಸಮೀಪಿಸಬೇಕು. ಅದರಲ್ಲಿ ತಡ ಮಾಡಿದ್ರೂ ಕೂಡ ಫಸ್ಕ್ ಮಾಡುವಂತ ಅವಕಾಶ ಅವಳಿಗೆ ಇಲ್ಲ ಎಂದು ಫಿಕ್ಹ್ ಗ್ರಂಥಗಳು ಹೇಳ್ತದೆ. ಅಲ್ಲ, ಅವರು ಅವಳಿಗೆ ಮದುವೆ ಮೊದಲೇ ಗೊತ್ತಿತ್ತು, ಗೊತ್ತಿದ್ದು ಮದುವೆ ಆದರೆ ಫಸ್ಕ್ ಅವಕಾಶವಿಲ್ಲ. ಇನ್ನೊಂದು ಸರ್, ಪುರುಷರು ತಲಾಖ್ ತಲಾಖ್ ಅಂತ ಹೇಳ್ತಾ ಇದ್ದಾರೆ. ಅಬ್ಬ ಉಸ್ತಾದ್ ಹೇಳಿದತೆ 3 ತಲಾಖ್ದಾಗ ತಲಾಖ್ ಹಾಕ್ತದೆ. ಹಾ, ಹುಡುಗಿ ಹೆಂಡತಿಗೆ ಏನಾದರೂ ಇಸ್ಲಾಮಿನಲ್ಲಿ ಪರಿಹಾರವಿದೆ? ಹುಡುಗ ಖರ್ಚು ನೋಡಬೇಕು, ಗಂಡ ಸುಮ್ಮನೆ ಅವನು ತಲಾಖ್ ಹಾ ಹುಡುಗಿ ಹೇಳ್ತಾ ಇದ್ದಾನೆ. ತಲಾಖ್ 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 ಹೇಳಿದ್ರೆ 1 ತಲಾಖು ಆಗುದಿಲ್ಲ, ಅದು ಬೇರೆ ವಿಚಾರ. ಇವತ್ತು ಮಾಧ್ಯಮದವರು ಹೇಳುದು ತಲಾಖ್ 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 ಎಂದು ಹೇಳಿದ್ರೆ ತಲಾಖೇ ಆಗುದಿಲ್ಲ, 1000 ಸಲ ಹೇಳಿದ್ರೂ ಆಗುದಿಲ್ಲ. ಅದಕ್ಕೆ ಕರ್ಮಪದವಾದ ಮಫ್ಊಲ್, ಅದರ ಮಫ್ಊಲ್ ಕರ್ಮಪದವನ್ನ ಹೇಳಬೇಕು. ಈಗ ಕೆಲವು ನಿಬಂಧನೆಗಳ ದಿಕ್ಕಿವೆ. ಈ ಮೀಡಿಯಾದವರು ಹೇಳಿದಂತೆ ತಲಾಕ್ 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 ಅಂತ ಹೇಳಿದ್ರೆ 1000 ಕೋಟಿ ಸಲ ಜಪಿಸಿದ್ರು ಕೂಡ ತಲಾಖ್ ಆಗುದಿಲ್ಲ. ನಾನು ನನ್ನ ಹೆಂಡತಿಯನ್ನು ತಲಾಖ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಏನ್ರಿ ತಲಾಖ್ ಹೇಳಿದ್ರೆ? ನಮ್ಮ ಕರ್ಮಶಾಸ್ತ್ರ ಗ್ರಂಥಗಳಲ್ಲೂ ಪವಿತ್ರ ಕುರ್ಆನಲ್ಲೂ ಅವಳಿಗೆ ಮುತಅತ್ ಕೊಡಬೇಕು ಎಂದಿದೆ. ಮುತಅತ್ ಎಂದರೆ ಅವಳು ಮರಣ ಹೊಂದುವವರಿಗೆ ಖರ್ಚು ನೀಡಬೇಕು ಅಂತಲ್ಲ. ಅವಳ ಮನಸ್ಸಿಗೆ ಈಗಾಗಲೇ ತಲಾಖ್ ಆಗಿ ಕೆಲವೊಮ್ಮೆ ಬೇಸರ ಇರಬಹುದು,
ಅವಳನ್ನ ಸಂತೋಷ ಪಡಿಸುವಂತ ಏನಾದರೊಂದು ಒಂದು ಗಿಫ್ಟ್ ರೂಪದಲ್ಲಿ ಅವಳಿಗೆ ಕೊಡಬೇಕು ಅಂತ ಮುತಅತ್ ಅಂತ ಹೇಳ್ತದೆ. ಅದಕ್ಕೆ ಅದು ಕಂಪಲ್ಸರಿಯ ನಿರ್ಬಂಧ ಇಸ್ಲಾಮಿನಲ್ಲಿ ಅದು ಕಂಪಲ್ಸರಿ. ಅವರ ಮಕ್ಕಳಿದ್ದರೆ ಎಜುಕೇಶನ್ ಆಗಿ ಉಂಟ, ಅವರಿಗೆ ಮಕ್ಕಳಿದ್ದರೆ ಅವರ ಮದುವೆಯ ಕಾರ್ಯ, ಅದು ಖರ್ಚಿನ ಕಾರ್ಯ. ಈ ಮಗು ಇವಳ ಮಗು ಇವನ ಮಗು ಆಗಿದೆ, ಆದ್ರಿಂದ ಆ ಮಗುವಿನ ಖರ್ಚು ಇವನೇ ವಹಿಸಬೇಕು. ಅದೀಗ ಕೋರ್ಟ್ ಕೂಡ ಅದನ್ನೇ ಪಾಸ್ ಮಾಡುತ್ತದೆ, ಕಾರಣ ತಲಾಖ್ ಆದರೂ ಕೂಡ ಆ ಮಗು ಇವನ ಮಗುವೇ ಆಗುತ್ತದೆ, ಆದ್ರಿಂದ ಅದರ ಖರ್ಚನ್ನು ಇವನು ಇವನು ನೋಡಬೇಕು. ಆದರೆ ಅವಳ ಖರ್ಚು ರಜಾಯಿ ತಲಾಖಿನಲ್ಲಾದರೆ ಅವಳ ಖರ್ಚನ್ನ ಇವನು ನೋಡಬೇಕು. ಅದೇ ಸಂದರ್ಭದಲ್ಲಿ ಬಾಯಿನಾದರೆ ಅಂದ್ರೆ ಮೂರು ತಲಾಖ್ ಹೇಳಿಬಿಟ್ರೆ ಅವಳ ಖರ್ಚು ನೋಡಬೇಕಾದಂತ ಅಗತ್ಯ ಇವನಿಗಿಲ್ಲ. ಇನ್ಶಾಅಲ್ಲಾಹ್ ನಮ್ಮ ಈ ಕಾರ್ಯಕ್ರಮ ಈಗ ಒಬ್ಬ ತಮಾಷಾಗಿ ಹೇಳ್ತಾನೆ, ಉದಾಹರಣೆಗೆ ನನ್ನಲ್ಲಿ ಹೇಳ್ತಾನೆ, ನಾನು ಇವನು ಸಾವಿರ ಸಲ ತಲಾ ಕೇಳಿದೆ ಅವ್ರು ಆದ್ರೂ ಹೋಗುದಿಲ್ಲ ಅಂತ. ಅಂದ್ರೆ ಚಂದದಲ್ಲಿ ಇರ್ತಾರೆ ಅವ್ರ ಗಂಡ ಹೆಂಡತಿ, ಅದರ ಬಗ್ಗೆ ತಲಾಖ್ ಕೋಪದಿಂದ ಹೇಳಿದ್ರು ತಮಾಷೆಗೆ ಹೇಳಿದ್ರು ತಲಾಖ್ ಹೋಗುತ್ತದೆ. ಒಬ್ಬನ ತಲೆಯನ್ನ ತಮಾಷೆಯಿಂದ ಖಡ್ಗದಿಂದ ಕಡಿದ್ರೆ ಎರಡಾಗಿ ಹೋಗುತ್ತದೆ. ನಾನು ಒಬ್ಬನ ತಲೆಗೆ ಕುತ್ತಿಗೆಗೆ ಖಡ್ಗದಿಂದ ಕಡಿದು ನಾನು ತಮಾಷೆಗೆ ಕಡಿದದ್ದು ಅಂತ ಹೇಳಿ ಯಾವುದೇ ಫಲವಿಲ್ಲ. ಆದ್ದರಿಂದ ಅದರದೇ ಆದ ಅಸ್ತ್ರವನ್ನ ಬಳಸಿ ನಂತರ ತಮಾಷೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಪ್ರಯೋಜನವಿಲ್ಲ. ಇನ್ಶಾಅಲ್ಲಾ ನಮ್ಮ ಕಾರ್ಯಕ್ರಮದ ಸಮಯ ಮೀರಿ ಹೋಗಿದೆ. ನಮ್ಮ ಈ ಕಾರ್ಯಕ್ರಮ ನಾಳೆ V4 ನ್ಯೂಸ್ ಚಾನೆಲ್ನಲ್ಲಿ 4:30 to 6:30 ತನಕ ಪ್ರಸಾರವಾಗಲಿಕ್ಕಿದೆ. ಈ ಕಾರ್ಯಕ್ರಮ ಇನ್ಶಾಅಲ್ಲಾ ನೀವೆಲ್ಲೂ ಬಂದು ಸಹಕರಿಸಿದ್ದಕ್ಕಾಗಿ ಧನ್ಯವಾದ ಹೇಳಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ. ಇನ್ಶಾಅಲ್ಲಾ الحمد لله رب العالمين اللهم صل وسلم على رسولك سيدنا محمد وعلى اله واصحابه سيدنا ومولانا محمد ارحم الراحمين يا الملك الجبار يا رب ഞങ്ങൾ ഇതുവരെ പറഞ്ഞതും കേട്ടതും നീ സ്വീകരിക്കണം റഹ്മാനെ, ഖബൂൽ ചെയ്യണം റഹ്മാനെ. പരിശുദ്ധ ദീനിന്റെ കാര്യങ്ങൾ നന്നായി മനസ്സിലാക്കി അത് ഉൾക്കൊണ്ട് ജീവിക്കാനുള്ള സൗഭാഗ്യം നീ ഞങ്ങൾക്ക് എല്ലാവർക്കും നൽകണം റഹ്മാനെ. അല്ലാഹുവേ റോഹിംഗ്യൻ മുസ്ലിമീങ്ങൾക്ക് സമാധാനവും രക്ഷയും നീ നൽകണേ റഹ്മാനെ. ലോകത്തിന്റെ വിവിധ ഭാഗങ്ങളിൽ കഷ്ടപ്പെടുന്ന പ്രയാസപ്പെടുന്ന മുസ്ലിമീങ്ങൾക്ക് നീ സലാമത്തും രക്ഷയും നൽകണം റഹ്മാനെ. പടച്ചവനെ ഈ പരിപാടിക്ക് വേണ്ടി സഹകരിച്ച സുന്നി സാഹിത്യ മണ്ഡലി ഇതിന്റെ എല്ലാ പ്രവർത്തകന്മാർക്കും അർഹമായ പ്രതിഫലം നീ നൽകണം റഹ്മാനെ. അവരുടെ ഉദ്ദേശങ്ങളെല്ലാം നീ പൂർത്തിയാക്കി കൊടുക്കണേ റഹ്മാനെ. സംഭാവനകൾ ചെയ്ത പലരും പല ഉദ്ദേശങ്ങൾ പറഞ്ഞിട്ടുണ്ട്. മൂത്രത്തിൽ സ്റ്റോൺ ഉള്ള ഒരു ചെറുപ്പക്കാരൻ 1000 ഉറുപ്പിക സംഭാവന ചെയ്ത് ദുആരക്കാൻ പറഞ്ഞിട്ടുണ്ട്. അല്ലാഹുവേ നീ അത് ഷിഫയാക്കി കൊടുക്കണം റഹ്മാനെ, ഷിഫയാക്കി കൊടുക്കണേ റഹ്മാനെ. സഹകരിച്ച മുഴുവൻ ആളുകൾക്കും നീ തക്കതായ പ്രതിഫലം കൊടുത്ത് സന്തോഷിപ്പിക്കണേ റബ്ബേ. റബ്ബനാ ആതിനാ ഫിദ്ദുനിയാ ഹസന വഫിൽ ആഖിറതി ഹസനതൻ വഖിനാ ആദാബന്നാർ. റബ്ബനാ തഖബ്ബൽ മിന്നാ ഇന്നക അന്ത സമീഉൽ അലീം വതുബ് അലൈനാ ഇന്നക അന്ത തവ്വാബുർ റഹീം. ആമീൻ 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 ബിറഹ്മതിക യാ അർഹമർ റഹീം. وصلى الله على خير خلقه سيدنا محمد وآله وصحبه اجمعين والحمد لله رب العالمين.